ಹನ್ನೆರಡು ವರ್ಷಗಳಿಂದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಇದ್ದುಕೊಂಡು ಸಾವಿರಗಟ್ಟಲೆ ಜನರ ಭವಿಷ್ಯ ಸಾರಿದ ವಿಜಯರಾಜ್ ಕಟಪಾಡಿ ಇವರು ಪ್ರತಿ ಮಂಗಳವಾರ ಹಾಗೂ ಆದಿತ್ಯವಾರ ಕಟಪಾಡಿಯಲ್ಲಿ ಲಭ್ಯರಿರುತ್ತಾರೆ ನಿಮ್ಮ ನಿಮ್ಮ ಜಾತಕವನ್ನು ವಿಮರ್ಶೆಗೆ ಒಳಪಡಿಸಿ ನಿಖರವಾದ ಭವಿಷ್ಯವನ್ನು ತಿಳಿಯಬಹುದು ಜೊತೆಗೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಪ್ರೀತಿ ಪ್ರೇಮ ಹಣಕಾಸು ಆರೋಗ್ಯ ಸಂಬಂಧಗಳು ಕೋರ್ಡು ಕಚೇರಿ ಸಮಸ್ಯೆಗಳು ನಾಗದೋಷ ಪಿತ್ರಬಾಧೆ ಹಾಗೂ ಇನ್ನಿತರ ಎಲ್ಲ ಸಮಸ್ಯೆಗಳಿಗೆ ನೇರ ಭೇಟಿಯಾಗಿ ಪರಿಹಾರಗಳನ್ನು ಪಡೆಯಬಹುದು ಮನೆ ಹಾಗೂ ಕಟ್ಟಡಗಳನ್ನು ಒಡೆಯದೆ ಮಹಾವಾಸ್ತು ಟೆಕ್ನಿಕ್ಗಳನ್ನು ಉಪಯೋಗಿಸಿ ವಾಸ್ತು ದೋಷಗಳನ್ನು ಸರಿಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ವಿಳಾಸ आराध्या एस्ट्रो ग्रैंड मेरीडियन रूम नंबर 402, बी ब्लॉक ओल्ड रोड ऑपोजिट यूनियन बैंक कटपाड़ी मोबाइल सेवन थ्री फाइव डबल थ्री सिक्स वन बेटी नीडी ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ಈಗ ನಿನ್ನೆ ಹೇಳಿದ್ದೇನೆ ನಿಮಗೆ ಮತ್ತೆ ಆ ಮದುವೆ ವಿಚಾರದಲ್ಲಿ ಇದೆ ಅದು ಕೂಡ ವಾಸ್ತು ಬಗ್ಗೆ ಏನುಂಟು ನಿನ್ನ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಅದನ್ನು ಮಾತಾಡಲಿಕ್ಕೆ ಪ್ರಯತ್ನ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಓಕೆ ಈಗ ನಿನ್ನೇನು ಹೇಳಿದೆ ನಿಮಗೆ ಗುರುವಿನ ಅಕ್ಷರಗಳು ಅಲ್ವಾ ಗುರುವಿನ ಅಕ್ಷರಗಳು ಯಾವ ರೀತಿಯ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತೆ ರೈಟ್ ತಾನೆ ಅಥವಾ ಗುರುವಿನ ತಾತ ದಾದಾನ ಅಕ್ಷರಗಳು ಯಾವ ರೀತಿ ಅಲ್ವಾ ಮನೆ ಮನೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ನಿಮಗೆ ಕ್ರಿಯೇಟ್ ಮಾಡುತ್ತೆ ಪರಿವರ್ತನೆ ತರುತ್ತೆ ನೀವು ನಾಲೆಜನ್ನು ಗಳಿಸ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ನೀವು ಹುಡ್ಕೊಳ್ತೀರಾ ನೋಡಿ ಕೆಲವೊಂದು ಬಾರಿ ಫೇವರೇಬಲ್ ಅಂತೂ ಆಗಿ ಆಗುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಲಗ್ನ ಚೇಂಜ್ ಆದಾಗ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಧನುರ್ ಲಗ್ನದ ಜಾತಕ ಓಕೆ ಧನುರ್ ಲಗ್ನದ ಜಾತಕ ತಾತ ದಾದಾನ ಅಕ್ಷರದಿಂದ ಹೆಸರು ಓಕೆನಾ ಅರ್ಥ ಮಾಡ್ಕೊಳ್ಳಿ ಧನುರ್ಲಗ್ನ ಲಗ್ನ ಅಥವಾ ಧನು ರಾಶಿ ಅಂತ ಇಟ್ಕೊಳ್ಳಿ ಆ್ಯಕ್ಚುಲಿ ಧನುರ್ ಲಗ್ನ ಜಾತಕ ತಾತ ದಾತನ ನಾಕ್ಷರನ ಹೆಸರಿದೆ ಅಂತ ಇಟ್ಕೊಳ್ಳೋಣ ಓಕೆನಾ ತೊ ಏನಾಗುತ್ತೆ ಎಲ್ಲೊಂದು ಕಡೆ ಮನೆ ವಿಚಾರ ಭೂಮಿ ವಿಚಾರ ಪರವಾಗಿಲ್ಲ ಆದರೆ ಒಂದು ಸಮಯ ಆ ರೀತಿಯಾಗಿ ಬರುತ್ತೆ ಮೇ ಬಿ ಫೋರ್ಟಿ ಟು ಫೋರ್ಟಿ ನೈನ್ನ ಏಜ್ ಸಿರೀಸ್ ನಲ್ವತ್ತರಿಂದ ನಲವತ್ತೊಂಬತ್ತರ ಒಂದು ಏಜ್ ಸಿರೀಸ್ ಆ ರೀತಿಯಾಗಿ ವರ್ಕ್ ಆಗುತ್ತೆ ಸೊ ಮೇ ಬಿ ಇವ್ರಿಗೆ ಭೂಮಿ ವಿಚಾರ ಮನೆ ವಿಚಾರ ಬಹಳಷ್ಟು ತೊಂದರೆಗಳೊಳಗೆ ತೊಂದರೆಗೊಳಗಾಗುತ್ತೆ ಕೆಲವೊಂದು ಬಾರಿ ಇದ್ದದ್ದನ್ನೆಲ್ಲ ಕಳ್ಕೊಳ್ತಾರೆ ಅಂದರೆ ಇಂಡಿಕೇಶನ್ ಉಂಟು ಹಿರಿಯರಿಂದ ಬರತಕ್ಕಂಥ ಆಸ್ತಿ ಪಾಸ್ತಿಗೆ ತೊಂದರೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತದೆ ತುಂಬ ಫರ್ ಆಗ್ತಾರೆ ಅಂತ ಒಂದು ಇಂಡಿಕೇಶನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಧನುರ್ ಲಗ್ನಕ್ಕೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸಲ್ಲಿ ಅಲ್ವಾ ಸೊ ಅದ್ಕೇನು ಹೇಳೋದು ನಮ್ಮ ಲಗ್ನ ಮತ್ತು ರಾಶಿ ಚೇಂಜ್ ಆದಾಗ ಏನಾಗುತ್ತೆ ಟೋಟಲಿ ಅಲ್ಲಿ ವೇರಿಯೇಷನ್ ಬರುತ್ತೆ ಪ್ರೊಡಿಕ್ಷನ್ ಚೇಂಜ್ ಆಗಲಿ ಸ್ಟಾರ್ಟ್ ಆಗೋಕ್ಕೆ ಗೊತ್ತಾಯ್ತು ಇವತ್ತು ಬಂದ ಮಾಡೋಣ ನಾವು ಶುಕ್ರನ ಅಕ್ಷರಗಳು ರೈಟ್ ಶುಕ್ರನ ಅಕ್ಷರಗಳು ಯಾವುದೆಲ್ಲ ಸೊ ಇದು ಏನು ಇಂಪ್ಯಾಕ್ಟನ್ನು ನ್ಯಾಚುರಲ್ ಆಗಿ ನಿಮಗೆ ಕ್ರಿಯೇಟ್ ಮಾಡಿದೆ ಅದರ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಶುಕ್ರನಕ್ಷರಗಳು ಯಾವುದೆಲ್ಲ ಇರ್ತದೆ ಚ ಛ ಝಕೆನಾ ಚ ಝ ಇದು ಶುಕ್ರನಿಗೆ ಸಂಬಂಧಪಟ್ಟಂತ ಅಕ್ಷರಗಳು ಹಾಗಾದರೆ ಈ ಅಕ್ಷರದಿಂದ ಈಗ ಜಯಲಕ್ಷ್ಮಿ ಅಂತ ಹೆಸರಿರ್ತದೆ ಜಯಶ್ರೀ ಅಂತ ಹೆಸರಿರ್ತದೆ ಜಯಕಾರ ಅಂತ ಹೆಸರಿರ್ತದೆ ನಂತರ ಚಂದ್ರಕಲಾ ಅಂತ ಹೆಸರಿರ್ತದೆ ಚಂದ್ರ ಅಂತ ಹೆಸರಿರ್ತದೆ ಅಲ್ವಾ ತೊ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳು ಅಲ್ವಾ ಅಥವಾ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಇಂಪ್ಯಾಕ್ಟ್ ಕೂಡ ಕ್ರಿಯೇಟ್ ಆಗುತ್ತೆ ಅಲ್ವಾ ನೀವು ಎರಡು ಅಕ್ಷರದ ಹೆಸರು ಇಟ್ಕೊಂಡಿದ್ದೀರಾ ಮೂರು ಅಕ್ಷರದ ಹೆಸರು ಇಟ್ಕೊಂಡಿದ್ದೀರಾ ನಾಲ್ಕು ಅಕ್ಷರದ ಹೆಸರು ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಹೆಸರಿಗೆ ಯಾವ ಯಾವ ಇನಿಷಿಯೇಟ್ ಸೇರಿಸ್ಕೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಾಮ ವಿಶೇಷಣಗಳನ್ನು ಸೇರಿಸ್ಕೊಂಡಿದ್ದೀರಾ ಈಗ ಕೆಲವರಿಗೆ ಸ್ತ್ರೀಯರ ಹೆಸರು ಇದ್ದಾಗ ಏನಾಗುತ್ತೆ ಈಗ ಜಯಲಕ್ಷ್ಮಿ ಅಂತ ಹೆಸರಿದ್ದಾಗ ಅದರ ಇದು ಗಂಡನ ಹೆಸರು ಹಾಕ್ಕೊಂಡಿರ್ತಾರೆ ಆನಂತರ ಸರ್ನೇಮ್ ಹಾಕ್ಕೊಂಡಿರ್ತಾರೆ ಅಲ್ವಾ ಇದೊಂದು ಬೇರೇನೇ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಇನ್ನು ಕೆಲವರಿಗೆಲ್ಲ ಮದುವೆ ಆಗಿಲ್ಲ ಅಂದಾಗ ಏನು ಮಾಡ್ತಾರೆ ಅವರು ಅವರ ಹೆಸರನ್ನು ಬರ್ಕೊಳ್ತಾರೆ ತಂದೆ ಹೆಸರು ಮಧ್ಯದಲ್ಲಿ ಹಾಕ್ತಾರೆ ಸರ್ನೇಮನ್ನು ಹಾಕ್ಕೊ ಹಾಕ್ಕೊಳ್ತಾರೆ ಆ್ಯಕ್ಚುಲಿ ಇದೇನು ಇದೊಂದು ಸಿಸ್ಟಮ್ ಅಂತ ಹೇಳ್ತೇನೆ ಈ ಸಿಸ್ಟಮಲ್ಲೇ ಇರಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಣ

ಬೆಳಗಿನ ಜಾವ ಐದು ಗಂಟೆ ಹದಿನೈದು ನಿಮಿಷ ಹ್ಮ್ ಹ್ಮ್ ಹುಟ್ಟಿದ್ದಲ್ಲಿ ಹುಟ್ಟಿದ ಹಾಸನ್ ಆಯ್ತು ಸರ್ ಹೌದು ನಕ್ಷತ್ರ ಮಿಥುನ ರಾಶಿ ಮೃಗಶರ ನಕ್ಷತ್ರ ಮತ್ತೆ ಕುಂಭ ಲಗ್ನ ಜಾತಕ ಓಕೆನಾ ಏನ್ ನಿಮ್ಗೆ ಹೇಳಿ ನಮ್ದು ಆರೋಗ್ಯ ಮತ್ತೆ ಉದ್ಯೋಗದ ಬಗ್ಗೆ ಕೇಳಬೇಕು ನಿಮ್ಮ ಹೆಸರು ಸುನಿಲ್ ಹೌದು ಕರೀತಾರು ಸುನಿಲ್ ಸುನಿಲ್ ಹೆಸರು ಬೇರೆ ಮೃಗಶಿನಾಕ್ಷೇತ್ರಕ್ಕೆ ಸಿಗ್ಬೇಕಾಗಿತ್ತು ಬಟ್ ನಾಮ ಅಂತ ಹೇಳ್ಬಿಟ್ಟು ಸುನಿಲ್ ಅಂತ ಕರೆದಿದ್ದಾರೆ ಆ ಅದು ಪರವಾಗಿಲ್ಲ ಸುನಿಲ್ ಅಂತ ಕರೆಯೋದು ಓಕೆ ಬಟ್ ಅನ್ನ ಹೆಸರಿನ ಎಸ್ ಸೆಕ್ಷನ್ ಅಲ್ವಾ ಅದು ಡೈರೆಕ್ಟಾಗಿ ಆರನೇ ಮನೆಗೆ ಕನೆಕ್ಷನ್ ಕೊಟ್ಟಿರುವಂಥದ್ದು ಸಿಕ್ಸ್ ಹೌಸ್ ಆಕ್ಟಿವೇಟ್ ಆಗಿಬಿಟ್ಟಿದೆ ಅದಕ್ಕೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ನೋಡಿ ಒಂದು ಮಾತು ಹೇಳಿದೆ ನಿಮ್ಗೆ ಏನು ಗೊತ್ತಾ ಎಷ್ಟು ನೀವು ಫ್ರೆಂಡ್ಸ್ ಲೆವೆಲಲ್ಲಿ ಇರ್ತೀರಾ ಫ್ರೆಂಡ್ಸ್ ಜೊತೆಗೆ ತಿರುಗಾಡ್ತೀರಾ ಆರೋಗ್ಯ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದ ಇಂಡಿಕೇಷನ್ ಉಂಟು ಸರ್ ಅರ್ಥ ಆಯ್ತಾ ಫ್ರೆಂಡ್ಸ್ ಲೆವೆಲ್ಗೆ ಹೋದಾಗಲೆಲ್ಲ ಆರೋಗ್ಯ ಸಮಸ್ಯೆ ಆಗುತ್ತೆ ಪ್ರೀತಿ ಪ್ರೇಮಕ್ಕೆ ಬಿದ್ದಾಗಲೆಲ್ಲ ಆರೋಗ್ಯದ ಸಮಸ್ಯೆ ಆಗುತ್ತೆ ಅಂದ್ರೆ ಇಂಡಿಕೇಶನ್ ನೋಡಿ ಸ್ಕೂಲ್ಗೆ ಹೋಗುವಾಗಲೂ ಅದೇ ಪರಿಸ್ಥಿತಿ ಓಕೆನಾ ಸೊ ಸಣ್ಣ ಪರಿಹಾರ ಹೇಳ್ಕೊಡ್ತೇನೆ ಅದನ್ನ ಮಾಡ್ಕೊಳ್ಬೇಕು ಬಟ್ ಈ ಜಾತಕ ಈ ಜಾಗ ಇಷ್ಟ ಮಚ್ ಬೆಟರ್ ತುಂಬಾ ಒಳ್ಳೆ ಜಾತಕ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ ಬೇರೆಯವ್ರ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತೀರಾ ಅಥವಾ ನಿಮಗೆ ಅಂತದ್ದೇ ಕೆಲಸವನ್ನು ಮಾಡಬೇಕು ಅಥವಾ ಬಿಸ್ನೆಸ್ ಮಾಡ್ಬೇಕು ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಇದೆ ಬಟ್ ಹೆಸರು ನಿಮ್ಗೆ ಸಪೋರ್ಟ್ ಮಾಡದೇ ಇರುವುದರಿಂದ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ತಾಯಿ ಬಗ್ಗೆ ಚಿಂತೆ ಮನೆ ಬಗ್ಗೆ ಚಿಂತೆ ಮನೆ ಬಗ್ಗೆ ವಿಪರೀತ ರೀತಿಯಲ್ಲಿ ಚಿಂತೆ ಮನೆಯಲ್ಲಿ ಅನಾರೋಗ್ಯ ತಂದೆಯ ಪ್ರೊಫೆಷನಲ್ಲಿ ಪ್ರಾಬ್ಲಮೆಟಿಕ್ ಮದುವೆ ಆಗುವುದಕ್ಕೆ ಡಿಸ್ಟರ್ಬೆನ್ಸ್ ಇದೆಲ್ಲ ಉಂಟಲ್ಲ ಸರ್ ಸುನೀಲ್ ಅವ್ರ ಜಾತಕದಲ್ಲಿ ಅರ್ಥ ಆಯ್ತಾ ಈಗ ಓಕೆ ಈಗ ಪರಿಹಾರ ಏನ್ ಮಾಡ್ಬೇಕು ಒಂದು ಸಣ್ಣ ಮಟ್ಟಿಗೆ ಹೇಳಿಕೊಡ್ತೇನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಫೇವರೇಬಲ್ ಆಗ್ಬೋದು ನಿಮಗೆ ಫಸ್ಟ್ ಆಫ್ ಆಲ್ ಏನ್ ಮಾಡಿ ಸ್ವಲ್ಪ ಈ ನೀರಿಗೆ ಸ್ವಲ್ಪ ಹಾಲನ್ ಹಾಕಿ ಪ್ರತಿ ದಿನ ಸ್ನಾನ ಮಾಡಿ ರಾಹುನ ಬ್ಯಾಡ್ ಇಂಪ್ಯಾಕ್ಟ್ ಏನು ನೋಡಿ ಅದು ಕಡಿಮೆ ಆಗ್ಬೇಕು ಓಕೆ ಅದು ಬಹಳ ಬಹಳ ಫೇವರಬಲ್ ಆಗುತ್ತೆ ಯಾವತ್ತಾದ್ರೂ ಅಮಾವಾಸ್ಯೆ ದಿವಸ ನೀವು ಸಮುದ್ರ ಸ್ನಾನ ಮಾಡಿದ್ರೂ ಕೂಡ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದನ್ನ ಸ್ವಲ್ಪ ಕಂಟಿನ್ಯೂ ಮಾಡ್ಬೇಕು ಅನಿವಾರ್ಯತೆ ಸೊ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಆನಂತರ ಏನ್ ಮಾಡ್ಬೇಕು ಸ್ವಲ್ಪ ಈ ಅಹ್ ಯಾವ್ದಾದ್ರು ರೇಷನ್ ಅಥವಾ ನೀವು ಅಕ್ಕಿ ಅಥವಾ ಅನ್ನ ಓಕೆ ಅನ್ನದಾನ ಮಾಡಿ ಅಕ್ಕಿಯನ್ನು ದಾನ ಮಾಡಿ ಏನಾದರೂ ಮಾಡಿ ರೇಷನ್ ದಾನ ಮಾಡಿ ಪರವಾಗಿಲ್ಲ ಇದು ನಿಮ್ಮ ಪಾಲಿಗೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟನ್ನು ಅನ್ನು ಕ್ರಿಯೇಟ್ ಮಾಡೋದ ಇಂಡಿಕೇಶನ್ ಉಂಟು ಸೊ ಇದನ್ನ ಮಾಡ್ಕೊಂಡಾಗ ಆನಂತರ ತಾಯಿಗೆ ಏನು ಬೇಕು ಅದನ್ನು ಕೊಡಿ ತಾಯಿ ಜೊತೆಗೆ ಬಹಳ ಪ್ರೀತಿಯಿಂದ ಇರಿ ತಾಯಿಯನ್ನು ತುಂಬಾ ಚೆನ್ನಾಗಿ ಪ್ರೀತಿಸಿ ಅವ್ರಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಂದುಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಸರ್ ಸೊ ಇದರ ಮುಖಾಂತರ ಏನಾಗುತ್ತೆ ನಿಮಗೆ ಈ ಮೂಮೆಂಟಲ್ಲಿ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗ್ತವೆ ಒಂದು ಇಂಡಿಕೇಶನ್ ಉಂಟು ಏನು ಚಿಂತೆ ಇಲ್ಲ ಇದು ಇರ್ತದೆ ಇಪ್ಪತ್ತೊಂಬತ್ತನೇ ವಯಸ್ಸಿನವರೆಗೆ ಸ್ವಲ್ಪ ಜಾಸ್ತಿನೇ ನಿಮ್ಮನ್ನು ಆಟ ಆಡಿಸ್ತದೆ ಇಪ್ಪತ್ತೊಂಬತ್ತು ವಯಸ್ಸು ಕಳೆದ ನಂತರ ಈ ಜಾತಕ ಬಹಳಷ್ಟು ಫೇವರಬಲ್ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಕ್ರಿಯೇಟ್ ಮಾಡುತ್ತೆ ಒಂದು ವಿಚಾರ ನೆನ್ಪಿಡ್ಕೊಳ್ಳಿ ಯಾವುದೇ ಕಾರಣ ಕೂಡ ಬಹಳ ಬೇಗನೆ ಮದುವೆ ಆಗೋದಕ್ಕೆ ಹೋಗಬೇಡಿ ಸರ್ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮದುವೆಯನ್ನು ಸ್ವಲ್ಪ ಡಿಲೇ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಸುನೀಲ್ ಅವರಿಗೆ ಒಳ್ಳೆ ರಿಸಲ್ಟ್ನ ಕಂಡುಕೊಳ್ಳುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ಇನ್ನೊಂದು ಮಾತು ಹೇಳ್ತೇನೆ ನಿಮಗೆ ಈ ಜಾತಕಕ್ಕೆ ಸುನೀಲಿನ ಹೆಸರು ಪರವಾಗಿಲ್ಲ ಬಟ್ ಇಲ್ಲಿ ರಾಹು ಮತ್ತು ಚಂದ್ರನ ಪೊಸಿಷನ್ ಅದು ಸರಿ ಇಲ್ಲದೇ ಇರುವುದರಿಂದ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅನ್ಯತಾ ಪರವಾಗಿಲ್ಲ ಹಾಗಾದರೆ ಚಂದ್ರ ಮತ್ತು ರಾಹು ಕಂಟ್ರೋಲ್ ಆದಾಗ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ನಾನು ಹೇಳಿದ ಫಾಲೋ ಮಾಡಿ ಸುನೀಲ್ ಅವರೇ ಗೆದ್ದು ಬಿಡ್ತೀರಾ ಒಳ್ಳೇದಾಗಲಿ ಸರ್ ಕಾರ್ಯ ಮಾಡಿದಕ್ಕೆ ತುಂಬಾ ತುಂಬಾ ಧನ ಓಕೆನಾ ಓಕೆನಾ ಓಕೆ ಎಸ್ 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 ಇದು ನೋಡಿ ಅಲ್ಲಿ ಏನಾಗುತ್ತೆ ನೀವೊಂದು ಹೆಸರನ್ನ ಬರ್ಕೊಳ್ತೇನೆ ಯಾವತ್ತು ನೆನಪಿನಲ್ಲಿ ಇಟ್ಕೊಳ್ಬೇಕು ಏನು ಗೊತ್ತಾ ನಿಮ್ಮ ಹೆಸರು ಏನಿದೆ ಈಗ ನಿಮಗೆ ಮದುವೆ ಆಗಿಲ್ಲ ಅಂತ ಈಗ ಮದುವೆ ಆಗಿಲ್ಲ ಅದು ಸ್ತ್ರೀಯರಿಗೆ ಮಾತ್ರ ಆ ಗೆ ಅಲ್ವಾ ಮೇಲ್ ಮೇಲ್ ಜಾತಕಕ್ಕೆ ನಿಮ್ಮ ಹೆಸರು ಮಧ್ಯದಲ್ಲಿ ತಂದೆ ಹೆಸರು ಆ ನಂತರ ನಿಮ್ಮ ಸರ್ನೇಮ್ ಸರ್ನೆಮ್ ಹಾಕ್ಲಿಕ್ಕಾಗಿಲ್ಲ ಊರಿನ ಹೆಸರು ಓಕೆನಾ ಹಾಕಿದ್ರೆ ಇಸ್ ಮಚ್ ಬೆಟರ್ ಅಂತ ಹೇಳ್ಬೋದು ಬಟ್ ಸರ್ನೆಮ್ ಹಾಕ್ಲಿಕ್ಕೆ ಊರಿನ ಹೆಸರು ಹಾಕ್ಬೇಕು ಓಕೆನಾ ನೀವು ಇದನ್ನು ಕಂಪಲ್ಸರಿ ಮಾಡ್ಬೇಕಂತ ಉಂಟಲ್ವಾ ಕಂಪಲ್ಸರಿ ಹಾಕ್ಲಿಕ್ಕೆ ಬೇಕಂತ ರೈಟಾ ಬಟ್ ನಾವೇನು ಮಾಡ್ತೇವೆ ಯಾವುದೋ ಒಂದು ಫ್ಯಾಷನೆಬಲ್ ಹೆಸರನ್ನು ಒಂದು ಫ್ಯಾನ್ಸಿ ಹೆಸರನ್ನ ಇಟ್ಕೊಂಡು ಆಟ ಆಡ್ತಾ ಇರ್ತೇವೆ ರೈಟ್ ನಮಗೆ ಗೊತ್ತೇ ಇರೋದಿಲ್ಲ ಬಟ್ ನೀವು ಯಾವಾಗ ಪಾಸ್ಪೋರ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ ಅಥವಾ ಇನ್ಯಾವುದು ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಹೋಗ್ತೀರಾ ಮೇ ಬಿ ಮುಖ್ಯವಾಗಿ ಪಾಸ್ಪೋರ್ಟ್ ಅಲ್ಲಿ ಮೂರು ಹೆಸರನ್ನ ಕೇಳಿಯೇ ಕೇಳ್ತಾರಲ್ವಾ ಅಲ್ವಾ ನಿಮ್ಮ ಹೆಸರು ತಂದೆ ಹೆಸರು ಸರ್ನೆಮ್ ಹಂಡ್ರೆಡ್ ಪರ್ಸೆಂಟ್ ಬೇಕಲ್ವಾ ಅವಾಗ ಮಾಡ್ತೀರಾ ನೀವು ಅಲ್ವಾ ಇದನ್ನ ಅರ್ಥ ಮಾಡ್ತೀವಿ ಏನಾಗುತ್ತೆ ನಿಮಗೆ ಅದರ ನಿಮ್ಮ ಹೆಸರಿನ ಒಂದು ಬಲ ಏನುಂಟು ಅದು ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದು ಎಕ್ಸಾಂಪಲ್ ಏನು ಉಂಟಂದರೆ ಸಚಿನ್ ಓಕೆನಾ ಸಚಿನ್ ಎನ್ನುವ ಹೆಸರು ಏನಿದೆ ಆಕ್ಚುಲಿ ಒಳ್ಳೆ ಹೆಸರಲ್ಲ ಅಂತ ಉಂಟು ಸಚಿನ್ ಅಲ್ಲ ಮೂರು ಅಕ್ಷರದ ಹೆಸರು ಒಳ್ಳೆ ಹೆಸರಲ್ಲ ಸ್ಟ್ರಗಲ್ ಮಾಡಲಿಕ್ಕೆ ಸಿಗುತ್ತೆ ಲೈಫಲ್ಲಿ ತುಂಬಾ ಇರಿಟೇಷನ್ ಇರ್ತದೆ ಯಾವಾಗಲೂ ಅಡೆತಡೆಗಳು ಇದ್ದೇ ಇರ್ತವೆ ಎಷ್ಟೇ ಪರಾಕ್ರಮ ಯೂಸ್ ಮಾಡಿದ್ರು ಕೂಡ ಅದು ಕೆಲಸಕ್ಕೆ ಬರಲ್ಲ ಅಂತ ಒಂದು ಇಂಡಿಕೇಶನ್ ಅಂತೂ ಇದೆ ಓಕೆನಾ ಈಗ ಇದಕ್ಕೆ ಸಚಿನ್ ಎನ್ನುವ ಹೆಸರಿಗೆ ತಂದೆ ಹೆಸರು ರಮೇಶ್ ಅಂತ ಓಕೆನಾ ಸಚಿನ್ ರಮೇಶ್ टेंडुलकर, ओके ना ये हसरना ವೈಬ್ರೇಷನ್ ಟೋಟಲಿ ಚೇಂಜ್ ಆಯ್ತು ಈಗ ಓಕೆನಾ ಅರ್ಥ ಆಯ್ತಾ ಸಚಿನ್ ರಮೇಶ್ ತೆಂಡೂಲ್ಕರ್ ನೋಡಿ ಅದು ಎಲ್ಲಿಂದ ಇಲ್ಲಿಗೆ ಹೋಯ್ತು ಹೋಯ್ತು ತಾನೇ ರೈಟ್ ಬರೇ ಸಚಿನ್ ಅಂತ ಈಗ ನಿಮ್ಮದು ಕೂಡ ಸಚಿನ್ ಅಂತ ಹೆಸರಿರ್ಬೋದು ಅಥವಾ ತುಂಬ ಜನ ಇರ್ಬೋದು ಸಚಿನ್ ಅಂತ ಹೆಸರು ನೋಡೋಣ ನಿಮ್ಮ ಏಳಿಗೆ ಆ ರೀತಿಯಾಗಿ ಆಗಲಿ ಅಥವಾ ಏಳಿಗೆ ನಿಮಗೆ ಬರಲಿಕ್ಕೆ ಶುರುವಾಗಲಿ ಅಲ್ವಾ ಅಷ್ಟು ಸುಲಭ ಅಂತ ಕಂಡಿತಲ್ಲ ಅಲ್ಲ ಬಾರಿ ಬಾರಿಗೆ ಮೋಸ ಹೋಗ್ತೀರಾ ತೊಂದರೆ ಕ್ರಿಯೇಟ್ ಆಗುತ್ತೆ ಪಾಪ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ನಿಮಗೆ ಮೆಂಟಲ್ ವಿಪರೀತ ರೀತಿಯಲ್ಲಿ ತೊಂದರೆಗಳಾಗಿರ್ತದೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿರ್ತದೆ ಅಥವಾ ನೀವೇನು ಮಾಡ್ತೀರಾ ಈಗ ರೈಟಾ ಅದಕ್ಕೆ ಹೇಳೋದಲ್ಲಿ ತಂದೆ ಹೆಸರನ್ನ ಆ್ಯಡ್ ಮಾಡ್ಬೇಕಂತಲ್ವ ತಂದೆ ಹೆಸರನ್ನ ಆ್ಯಡ್ ಮಾಡಿದಾಗ ಅದಕ್ಕೆ ಬಲ ಜಾಸ್ತಿ ಬಟ್ ನಾವು ಇನ್ನೊಂದು ಏನು ನಾವು ಒಂದು ಅಕ್ಷರವನ್ನು ಆಡ್ ಮಾಡ್ತೇವೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ತಂದೆ ಹೆಸರು ಸಂತೋಷ ಅಂತ ಇದ್ರೆ ಎಸ್ ಅಂತ ಹಾಕ್ತೇವೆ ಅಷ್ಟೇ ಸಂತೋಷ ಅಂತ ಹಾಕಲ್ಲ ಓಕೆನಾ ಇದು ಪರಿಸ್ಥಿತಿ ರಮೇಶ್ ಅಂತ ಇದ್ದಾಗ ಆರ್ ಅಂತ ಹಾಕ್ತೇವೆ ಪೂರ್ತಿ ಹಾಕಲ್ಲ ಹೆಸರನ್ನು ಪರಿಸ್ಥಿತಿ ಸೂರ್ಯನನ್ನ ನೀವು ಹೆಸರಿನ ಜೊತೆಗೆ ಆಡ್ ಮಾಡ್ಕೊಂಡಾಗೆ ತಂದೆ ಅಂದ್ರೆ ಸೂರ್ಯ ಅಂದ್ರೆ ಪಿತಾಕಾರಕ ಸೂರ್ಯ ಹಾಗಾದ್ರೆ ಸೂರ್ಯನನ್ನ ನಿಮ್ಮ ಹೆಸರಿನ ಜೊತೆಗೆ ನೀವು ಆಡ್ ಮಾಡಿದೀರ ಈಗ ಏನಾಯ್ತು ಅದರ ಪವರ್ ಜಾಸ್ತಿ ಆಯ್ತು ಇಂಡಿಕೇಶನ್ ರೈಟ್ ಅದಕ್ಕೆ ಸ್ತ್ರೀಯರಿಗೆ ಯಾವತ್ತಿದ್ರೂ ಕೂಡ ಅವರ ಹೆಸರು ಅವರ ಗಂಡನ ಹೆಸರು ಮದ್ ಮಿಡಲ್ ಅಲ್ಲಿ ಆ ನಂತರ ಗಂಡನ ಸರ್ ನೇಮ್ ಓಕೆನಾ ಇಷ್ಟನ್ನು ಹಾಕಿದಾಗ ಏನಾಗುತ್ತೆ ನಿಮಗೆ ಬಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬರೇ ಹೆಸರಿನಿಂದ ಅಲ್ಲ ಈಗ ಕರೆಯುವಾಗ ನಾರ್ಮಲ್ ಆಗಿ ನಿಮ್ಮ ಹೆಸರನ್ನೇ ಕರೀತಾರೆ ಓಕೆನಾ ಈಗ ಜಯಲಕ್ಷ್ಮಿ ಅಂತ ಹೆಸರಿದೆ ಅಂದಾಗ ಜಯಲಕ್ಷ್ಮಿ ಜಯ ಈ ರೀತಿ ಕರೀತಾರೆ ಅದು ಓಕೆ ಪರವಾಗಿಲ್ಲ ಬಟ್ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಏನಿದೆ ಅಲ್ವಾ ನಿಮ್ಮ ಲೆಟರ್ ಹೆಡ್ ಅಲ್ಲಿ ಏನಿದೆ ಅಲ್ವಾ ನಿಮ್ಮ ಹೆಸರು ಜಯಲಕ್ಷ್ಮಿ ಪ್ಲಸ್ ನಿಮ್ಮ ಗಂಡನ ಹೆಸರು ಪ್ಲಸ್ ನಿಮ್ಮ ಸರ್ ನೇಮ್ ಇಷ್ಟು ಬಂದಾಗ ಏನಾಗುತ್ತೆ ಅದಕ್ಕೆ ತುಂಬಾ ಎನರ್ಜಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ತುಂಬನೇ ಫೇವರೇಬಲ್ ಆಯಿತು ತುಂಬಾ ಬಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆನಾ ಸೊ ಇದನ್ನು ಈ ಟೆಕ್ನಿಕನ್ನು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರೋದು ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಅದೇ ರೀತಿ ಈಗ ಶುಕ್ರನ ಹೆಸರುಗಳು ಏನೆಲ್ಲ ಶುಕ್ರನ ಹೆಸರು ಇರ್ತದೆ ಚಾ 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 ಓಕೆನಾ ಚ ಝ ಚ ಛನ್ ಅಂತ ಹೇಳುವಂಥದ್ದು ಅದು ಶುಕ್ರನಿಗೆ ಸಂಬಂಧಪಟ್ಟಂಥ ಹೆಸರುಗಳು ಆ್ಯಕ್ಚುಲಿ ಈ ಹೆಸರುಗಳು ಫೇವರೇಬಲ್ ಅಂತ ಆಗುತ್ತೆ ಬಟ್ ಮೇಜರ್ ಆಗಿ ಏನಿರ್ತದೆ ಅಂದರೆ ನಾನು ಸ್ಟಡಿ ಮಾಡಿದ ಪ್ರಕಾರ ಶುಕ್ರನ ಅಕ್ಷರದಲ್ಲಿ ಯಾರೆಲ್ಲ ಹೆಸರನ್ನ ಇಟ್ಕೊಂಡಿದ್ದಾರೆ ಅವರ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿರುವುದನ್ನು ನಾನಂತೂ ನೋಡಿದ್ದೇನೆ ಅಲ್ವಾ ಯಾವುದೋ ಒಂದು ರೂಪದಲ್ಲಿ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಅದು ಹೇಗಿರ್ಬೋದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮ್ಯಾರಿಡ್ ಲೈಫಲ್ಲಿ ಡಿವೋರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಬಾರಿ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿ ಮ್ಯಾರಿಡ್ ಲೈಫಲ್ಲಿ ತೊಂದರೆ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಉಂಟಾಗಿ ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗಬಿ ಆಗಿರ್ಬೋದು ಅಥವಾ ಗಂಡ ಕಡೆ ಹೆಂಡತಿ ಕಡೆ ಯಾವತ್ತು ಬರಲಿಕ್ಕೆನೇ ಇಲ್ಲ ಸಮಸ್ಯೆನೇ ಅಲ್ವಾ ಈ ಪರಿಸ್ಥಿತಿಯಿಂದ ಕೂಡ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಕೆಲವೊಮ್ಮೆನಾಗದೆ ಮನೆ ವಿಚಾರ ಭೂಮಿ ವಿಚಾರ ಮತ್ತು ಹಣಕಾಸಿನ ವಿಚಾರನ ಇಟ್ಟುಕೊಂಡು ಕೂಡ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ನಾನು ಎಷ್ಟು ಸ್ಟಡಿ ಮಾಡಿದ್ದೇನೆ ಎಷ್ಟು ಸಾವಿರಗಟ್ಟಲೆ ಜಾತಗಳನ್ನು ಇಷ್ಟವರೆಗೆ ನೋಡಿರ್ಬೋದು ನಾನು ಬಟ್ ಅದರಲ್ಲಿ ಒಂದೇ ಒಂದು ಗಮನಿಸಿರುವಂಥದ್ದು ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಓಕೆನಾ ಹಾಗಾದ್ರೆ ಯಾರೆಲ್ಲ ಶುಕ್ರನ ಅಕ್ಷರ ಯಾಕಂದ್ರೆ ಶುಕ್ರ ಬಂದು ಕಳತ್ರಕಾರಕ ಹಾಗಾದ್ರೆ ಇನ್ಫ್ಲುಯೆನ್ಸ್ ಎಲ್ಲಿ ಕೊಡ್ತಾನೆ ಕಳತ್ರಕ್ಕೆ ಸಂಬಂಧಪಟ್ಟಂತೆ ಇನ್ಫ್ಲುಸ್ ಅನ್ನ ಕೊಡ್ತಾನೆ ಅದು ಕಳತ್ರ ಇರ್ಬೋದು ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು ಒಟ್ಟಾರೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ಅವರ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಜಾಸ್ತಿನೇ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ರಮಾದೇವಿ ಅಂತ ಓಕೆ ಎಲ್ಲಿಂದ

ಅಮ್ಮ ದೇವಿ ರಮಾ ಅಂತ ನಮ್ಮ ಅಮ್ಮ ಗೊತ್ತಾ ಮಾತೇಳ್ತೀನಿ ಅಂತ ಏನ್ ಗೊತ್ತ ರಮಾದೇವಿ ಅಂತ ಅ ಮಚ್ ಬೆಟರ್ ಹೆಸರು ಪರವಾಗಿಲ್ಲ ರಮಾದೇವಿ ದೇವಿ ಅಂತ ನಡೀತದೆ ಪರವಾಗಿಲ್ಲ ರಾ ಓಕೆ ವೈಟ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಏನಾಗುತ್ತೆ ನಿಮ್ಮ ಮನೆಯಲ್ಲಿನೇ ಸಮಸ್ಯೆ ಉಂಟು ಇಂಡಿಕೇಶನ್ ಅಮ್ಮ ಓಕೆ ನಮ್ಮ ಮನೆಯಲ್ಲಿನೇ ಸಮಸ್ಯೆ ಇದೆ ನಿಮ್ಗೆ ಮನೆಯನ್ನ ಸರಿಯಾಗಿ ಸ್ವಲ್ಪ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡ್ಬೇಕಾದಂತಹ ಅನಿವರ್ತಿ ನಿಮ್ಮ ಪಾಲಿಗೆ ಉಂಟು ಇದು ಆನಂತರ ಏನಾಗುತ್ತೆ ಅಂದ್ರೆ ಯಾಕೋ ಗೊತ್ತಿಲ್ಲ ನಿಮಗೆ ನಿಮ್ಗೆ ಸ್ವಲ್ಪ ಇರಿಟೇಷನ್ ಜಾಸ್ತಿ ಅಂತ ಉಂಟು ಕಿರಿಕಿರಿ ಜಾಸ್ತಿ ಅಂತೊಂಡು ಯಾರು ಏನ್ ಹೇಳಿದ್ರು ಕೂಡ ತುಂಬಾನೇ ನೀವು ಔಟ್ ಬಸ್ಟ್ ಆಗಿಬಿಡ್ತೀರಾ ತುಂಬಾನೇ ಮಾತಾಡಿಗೆ ಶುರು ಮಾಡ್ತೀರಾ ಹೌದಮ್ಮ ಅದು ಅದು ಕಂಟ್ರೋಲ್ ಮಾಡ್ಬೇಕು ತಾನೆ ನಿಜವಾಗಿ ಹೇಳ್ಬೇಕಾದ್ರಮ್ಮ ತರ್ಟಿ ಟು ತರ್ಟಿ ನೈನ್ ಏಜ್ ಸೀರೀಸ್ ಏನಿದೆ ಅಂದ್ರೆ ತರ್ಟಿ ಅಲ್ಲಿ ಮದುವೆ ಆಗ್ಬೇಕಂತ ಉಂಟು ಓಕೆನಾ ಸುಖ ಜೀವನ ನಡೆಸಬೇಕಂತ ಉಂಟು ಮದುವೆ ಆಗಿ ಮಾಡ್ ಮೋಸ ಕೂಡ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಮದುವೆ ಆಗಿ ಸುಖ ಜೀವನ ನಡೆಸ್ಲಿಕ್ಕೆ ಅಂತೂ ಇದೆ ಬಟ್ ಅದಕ್ಕೆ ಅವರ ಪ್ರಯತ್ನ ತೀವ್ರಗತಿಯಲ್ಲಿ ಬೇಕು ತಾನೇ ರಮದೇವಿಯರು ಆ ರೀತಿ ಪ್ರಯತ್ನ ಮಾಡ್ಬೇಕು ತಾನೆ ರಮದೇವಿಯರು ಎಲ್ಲೊಂದ್ ಕಡೆ ಡಿಸ್ಟರ್ಬೆನ್ಸ್ ಮಾಡಿದ್ರು ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡಿದ್ರು ಅಂದಾಗ ಪ್ರಾಬ್ಲಮ್ ಆಗುತ್ತೆ ತಾನೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಿ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಈ ಜಾತಕ ಏನ್ ಗೊತ್ತಾ ಈ ಜಾತಕ ಯಾವತ್ತಿದ್ರು ಕೂಡ ಒಂದು ವಿಚಾರದಲ್ಲಿ ಚಿಂತೆಯಲ್ಲಿ ನನಗೆ ಯಾರು ಇಲ್ಲ ನಾನು ಒಬ್ಬಳೆ ಯಾರು ಸಪೋರ್ಟರ್ ಎಲ್ಲ ಮದುವೆ ಆಯ್ತು ಗಂಡನು ಮೋಸ ಮಾಡ್ದೆ ರೈಟ್ ತಾನೆ ಅದೋ ಯಾಕೆ ಹಾಗೆ ಯೋಚನೆ ಮಾಡ್ಬೇಕು ಅಗತ್ಯ ಇಲ್ಲ ಅಂತ ಹೇಳ್ತಾನೆ ನೀವೇನ್ ಮಾಡಬೇಕು ಸ್ವಲ್ಪ ಧೈರ್ಯವಾಗಿರಿ ಸಣ್ಣ ರೆಮಿಡಿ ನಿಮ್ಗೋಸ್ಕರ ಏನ್ ಮಾಡ್ಬೇಕು ತೊಗರ್ಬೇಳೆ ಓಕೆ ತೊಗರ್ಬೇಳೆ ಗೊತ್ತಮ್ಮ ನಿಮ್ಗೆ ಆ ತೊಗರ್ಬೇಳೆ ಒಂದು ಹಿಡಿ ತೊಗರ್ಬೇಳೆಯನ್ನ ಇಟ್ಕೊಂಡು ಅದರಲ್ಲಿ ಪ್ರತಿದಿನ ನಿವಾಳಿಸ್ ತೆಗೆದು ಅದನ್ನ ಹಕ್ಕಿಗಳಿಗೆ ಹಾಕ್ಬೇಕಮ್ಮ ಹೊರಗೆ ಹಾಕಿಬಿಡಿ ಪರವಾಗಿಲ್ಲ ಓಕೆನಾ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡ್ತೆ ನೋಡಿ ಒಂದ್ ಹೇಳ್ತೇನೆ ರಮದೇವ್ರೆ ನೀವು ಕೆಲಸದಲ್ಲಿ ಇದ್ದೀರಾ ಯಾವ್ದಾದ್ರು ಇದ್ದಾಗ ಎನರ್ಜಿಯನ್ನು ಅಲ್ಲಿ ಯೂಸ್ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಓಕೆನಾ ಅಲ್ಲಿ ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ಲಿಕ್ಕೆ ಅವಾಗ ಏನಾಗುತ್ತೆ ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಏನು ತೊಂದರೆ ಇಲ್ಲ ಒಳ್ಳೆ ಪೀರಿಯಡ್ ಬರ್ತಾ ಉಂಟಮ್ಮ ಸ್ವಲ್ಪ ವೈಟ್ ಮಾಡಿ ಓಕೆನಾ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆ ನಾನೊಂದು ಟೆಕ್ನಿಕ್ ಹೇಳಿದೆ ನಿಮ್ಗೆ ಅರ್ಥ ಆಯ್ತು ಈಗ ನಿಮ್ಗೆ ಏನ್ ಮಾಡ್ಬೇಕು ಪೇಷನ್ಸ್ ಅನ್ನ ಇಟ್ಕೊಳ್ಳಿ ಔಟ್ಪಸ್ಟ್ ಬೇಗನೆ ಬೇಡ ಇರಿಟೇಷನ್ ಮಾಡ್ಕೊಳ್ಬೇಡಿ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ ಮನೆಯಲ್ಲಿ ಶಾಂತ ವಾತಾವರಣ ನೆಲೆಸ್ಕೊ ನೆಲೆಕೊಳ್ಳಿ ನೆಲೆಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ಯಾವುದೇ ಕಾರಣ್ಣು ನಾನು ಒಬ್ಬಳೆ ಅಂತ ಎಣಿಸ್ಕೊಳ್ಬೇಡಿ ಮತ್ತೆ ಎಲ್ಲರೂ ಇದ್ದಾರೆ ಅಂತ ಎಣಿಸ್ಕೊಳ್ಳಿ ಓಕೆ ಇಷ್ಟು ಮಾಡಿದಾಗ ಈ ಜಾತಕ ಈಗ ಮಚ್ ಬೆಟರ್ ಜಾತಕ ಮತ್ತು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಬಟ್ ನಿಮಗೆ ಅದನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅದೇ ಒಂದು ಪರಿಸ್ಥಿತಿ ನಿಮಗೆ ಯಾಕಂದ್ರೆ ಇರಿಟೇಷನ್ ಜಾಸ್ತಿ ಉಂಟು ಅದಕ್ಕೋಸ್ಕರ ಆ ಪರಿಸ್ಥಿತಿ ನಾನು ಪರಿಹಾರ ಹೇಳಿದ್ದೇನೆ ಅವರೇ ಅದನ್ನು ಮಾಡ್ಕೊಳ್ಳಿ ಖಂಡಿತ ಗೆಲ್ಲುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಒಂದು ಮಾತು ಹೇಳ ಏನು ಗೊತ್ತಾ ನಿಮಗೆ ಭಗವಂತ ನಿಮಗೆ ಭಗವಂತ ಇಪ್ಪ ಇಪ್ಪತ್ತೆರಡನೇ ವಯಸ್ಸು ಮತ್ತೆ ಇಪ್ಪತ್ತ ಎಂಟನೇ ವಯಸ್ಸಿಗೆ ಒಂದು ಬುದ್ಧಿ ಕಲಿಸಿದ್ದಾನೆ ಗೊತ್ತಾ ನಿಮ್ಗೆ ಆಗೋದಕ್ಕ ಕಲಿಸಿದಾನಲ್ವಾ ಆ ಅದನ್ನ ಇಟ್ಕೊಳ್ಳಿ ನಾನ್ ನನ್ಗೆ ಏನಾಗಿದೆ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ನಾನು ಏನ್ ಮಾಡಿದ್ದೇನೆ ಇಪ್ಪತ್ತೆಂಟನೇ ವಯಸ್ಸಲ್ಲಿ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಇಪ್ಪತ್ತೆಂಟನೇ ವಯಸ್ಸು ಯಾಕೆ ನನಗೆ ತುಂಬಾನೇ ಇನ್ಸಲ್ಟ್ ಆಯ್ತು ಯಾಕೆ ಸಮಸ್ಯೆ ಆಯ್ತು ಗೊತ್ತುಂಟುತ್ತಾನೋ ಅದನ್ನ ಇಟ್ಕೊಂಡು ಹೋಗಿಮ್ಮ ಅಂತಹ ಘಟನೆ ಇನ್ನಂತೂ ಘಟಿಸುವುದಿಲ್ಲ ಇನ್ನು ಘಟಿಸುವಂತ ಘಟನೆಗಳು ಇಸ್ ಅ ಮಚ್ ಬೆಟರ್ ಘಟನೆ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿರ್ತದೆ ಅದ್ರ ಜೊತೆಗೆ ಏನ್ ಮಾಡಿ ಅಂದ್ರೆ ಒಂದೇ ಒಂದು ಮಂತ್ರ ಹೇಳಿಕೊಡ್ತೇನೆ ಓಂ ಸೌಮ್ ಸೋಮಾಯ ನಮಃ ಈ ಮಂತ್ರ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಪರವಾಗಿಲ್ಲ ಓಂ ಸೌಮ್ ಸೋಮಾಯ ನಮಃ ಈ ಮಂತ್ರವನ್ನ ಪ್ರತಿದಿನ ಚಾಂಟ್ ಮಾಡಿಮ್ಮ ಲೈಫ್ ಅನ್ನ ಗೆದ್ದು ಬಿಡ್ತೀರಾ ಒಳ್ಳೇದಾಗಲಿ ತಾಯಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಎಸ್ ಗೊತ್ತಾಯ್ತು ಓಕೆ ಒಳ್ಳೆ ಜಾತಕ ಕೆಲವೊಮ್ಮೆ ಧನ್ಯವಾದಗಳೋಲ್ಪ ಸ್ವಲ್ಪ ಸ್ವಲ್ಪ ಅಲ್ವ ಕೆಲವೊಮ್ಮೆ ಜಾತಕ ಚೆನ್ನಾಗಿರ್ತದೆ ಕೆಲವೊಮ್ಮೆ ನಾವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ ಈ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗಿರ್ತದೆ ಓಕೆ ಗೊತ್ತಾಯ್ತು ಈಗ ನಾನು ಹೇಳ್ತೇನೆ ಚಾಚಾ ಜಾ ಅಕ್ಷರ ಆಕ್ಚುಲಿ ನಾರ್ಮಲ್ ಆಗಿ ಏನಿರ್ತದೆ ಚಾಚಾ ಜಾಜಾ ಅಕ್ಷರನ ಹೆಸರಿಟ್ಕೊಂಡವ್ರಿಗೆ ನಾನ್ ನೋಡಿದ ಪ್ರಕಾರ ಮ್ಯಾರಿಡ್ ಲೈಫ್ ಒಂದಷ್ಟು ವಿಚಾರದಲ್ಲಿ ಮ್ಯಾರಿಡ್ ಲೈಫ್ ಅದು ದುಡ್ಡು ಬೆಡ್ರೂಮ್ ಲೈಫ್ ಪರ್ಸನಾಲ್ಟಿ ಆನಂತರ ಪ್ರಾಪರ್ಟಿ ಆನಂತರ ಕೆಲಸ ಆನಂತರ ಅನಾರೋಗ್ಯ ತೊ ಯಾವುದಾದ್ರೂ ಒಂದು ಸಮಸ್ಯೆಗಳು ಬಂದು ಅದು ಅಲ್ಲಿ ಗ್ಯಾಪ್ ಆಗಿರುವಂಥದ್ದನ್ನು ನಾನಂತೂ ನೋಡಿದ್ದೇನೆ ಕೆಲವರೆಲ್ಲ ಡಿವೋರ್ಸ್ ಆಗಿ ಹೋಗಿದ್ದಾರೆ ಅದು ವಿಷಯನೇ ಬೇರೆ ಲಗ್ನಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರಿಸಲ್ಟ್ ಅಂತೂ ಇದ್ದೇ ಇರೋದು ಓಕೆನಾ ತೊ ಇದೊಂದು ವಿಚಾರ ಆಯಿತು ತೋ ಈ ಅಕ್ಷರದಲ್ಲಿ ಯಾರೆಲ್ಲ ಹೆಸರನ್ನು ಇಟ್ಕೊಂಡಿರ್ತಾರಲ್ಲ ಅವರಲ್ಲಿ ಇನ್ನೊಂದನ್ನು ನಾನು ನೋಡಿದ್ದೇನೆ ಇವರು ಬಹಳ ದೊಡ್ಡ ಮಟ್ಟಿಗೆ ಡೆವಟಿ ಆಗ್ತಾರಂಥ ಇಂಡಿಕೇಶನ್ ಇದೆ ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗೆ ಸೇರಿಕೊಳ್ತಾರೆ ಅಲ್ಲಿ ದೊಡ್ಡ ಮಟ್ಟಿಗೆ ಡೆವಶನನ್ನು ಬೆಳೆಸ್ಕೊಳ್ತಾರೆ ಅಂದರೆ ಆಧ್ಯಾತ್ಮದಲ್ಲಿ ಹೋಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಆ ನಂಬಿಕೆ ಬೆಳೆಸ್ಕೊಳ್ತಾರೆ ಆಧ್ಯಾತ್ಮದಲ್ಲಿ ಹೋಗ್ತಾರೆ ಯಾಕೆ ಆಧ್ಯಾತ್ಮದಲ್ಲಿ ಹೋಗ್ತಾರೆ ಅಂದರೆ ಈ ಒಂದು ನಮ್ಮ ಚಾಚಾ ಜಾಜನ್ ಅಕ್ಷರದವ್ರಿಗೆ ಮದುವೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ನೋಡಿ 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 ಸಾಕಾಗಿ ಆಧ್ಯಾತ್ಮಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಯಾವುದೋ ಒಂದು ಗುರುಗಳನ್ನು ಮಾಡ್ಕೊಳ್ತಾರೆ ಅವ್ರ ಸೇವೆಯಲ್ಲಿರ್ತಾರೆ ಅವರಲ್ಲಿ ಹೋಗ್ತಾರೆ ಇದು ಬಹಳಷ್ಟು ಜನರಲ್ಲಿ ನಾನು ನೋಡಿರುವಂಥದ್ದು ಯಾಕೆ ಅದಕ್ಕೆ ಅಂದರೆ ಪರ್ಟಿಕ್ಯುಲರ್ ಆದ ಒಂದು ಅದಕ್ಕೆ ರೀಸನ್ ಇದೆ ಅವ್ರು ಯಾಕೆ ಹೋಗ್ತಾರೆ ಅಂತ ಆ ವಿಷಯನೇ ಬೇರೆ ಬಟ್ ಹೋಗ್ತಾರೆ ಈಗ ಮೇಷಲಗ್ನದ ಜಾತ ಜಾತಕ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೋಗಿ ಹೋಗ್ತಾರೆ ಇನ್ನೊಂದು ವಿಚಾರ ಏನು ಗೊತ್ತಾ ಯಾರೆಲ್ಲ ಚಾಚಾ ಜಾಜನ್ ಅಕ್ಷರದ ಹೆಸರನ್ನ ಇಟ್ಕೊಂಡಿದ್ದಾರೆ ನಾನು ಹೇಳ್ತೀನಿ ನೀವು ವಿದೇಶದಲ್ಲಿದ್ದಾಗ ನೀವು ವಿದೇಶ ಪ್ರಯಾಣ ಮಾಡಿ ವಿದೇಶದಲ್ಲಿ ಹೋಗಿ ಕೆಲಸ ಮಾಡಿ ಬಹಳ 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 ಫೇವರೇಬಲ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಹುಟ್ಟಿದ ಊರಲ್ಲೇ ಇದ್ದಾಗ ನೀವೊಂದು ಹುಟ್ಟಿದ ಊರಿಗೆ ಈಗ ನೀವು ಮ್ಯಾಂಗ್ಳೂರಲ್ಲಿ ಜನಿಸಿದೀರ ಉಡುಪಿಯಲ್ಲಿ ಜನಿಸ್ತು ಅಲ್ಲಿನೇ ಇದ್ದೀರಿ ಅಂದಾಗ ಮೇ ಬಿ ನಿಮಗೆ ಅದು ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳು ಜಾಸ್ತಿನೇ ಕ್ರಿಯೇಟ್ ಮಾಡ್ಬೋದು ಅದು ಬಿಟ್ಟು ನೀವೇನಾದರೂ ವಿದೇಶಕ್ಕೆ ಹೋದಾಗ ಅದು ಬಹಳ ಫೇವರೇಬಲ್ ರಿಸಲ್ಟನ್ನು ಕೊಡುತ್ತೆ ಅಥವಾ ಅಥವಾ ಚಾಚಾ ಜಾಚಾನ ಅಕ್ಷರನ ಹೆಸರನ್ನು ಇಟ್ಕೊಂಡಿದ್ದೀರಾ ಮ್ಯಾರಿಡ್ ಲೈಫ್ ನಿಮಗೆ ಯಾವುದೋ ಒಂದು ಕಾರಣಕ್ಕೆ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ಆವಾಗ ನೀವೇನು ಮಾಡಬೇಕಾಗುತ್ತೆ ನೀವು ಪರಮಾತ್ಮನಿಗೆ ಏನೇ ಆಗಬೇಕಾಗುತ್ತೆ ಬೇರೆ ಯಾವುದೇ ಇಲ್ಲ ಓಕೆನಾ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಪರಮಾತ್ಮನಿಗೆ ಸೆರೆಂಡರ್ ಆಗಿ ಗುರುವಿಗೆ ಸರೆಂಡರ್ ಆಗಿ ಆಧ್ಯಾತ್ಮಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಆವಾಗ ನಿಮಗೆ ಬಂದಂತಹ ಒಂದಷ್ಟು ಕಷ್ಟಗಳು ಒಂದಷ್ಟು ಸಮಸ್ಯೆಗಳು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ 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 ಫೇವರಬಲ್ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ತೀರಾ ಆನಂತರ ಇನ್ನೊಂದು ವಿಚಾರ ಏನಿದೆ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಏನಿದೆ ಅದು ಬಹಳ ಚೆನ್ನಾಗಿರಬೇಕಾಗುತ್ತೆ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಚೆನ್ನಾಗಿದ್ದಾಗ ಅಲ್ವಾ ಜಾತಕದಲ್ಲಿ ಏನು ಶುಕ್ರನ ಪೊಸಿಷನ್ ಚೆನ್ನಾಗಿರುತ್ತಲ್ವಾ ಆ ಮೂಮೆಂಟಲ್ಲಿ ಇನ್ನಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ವೇಳೆ ಶುಕ್ರನ ಪೊಸಿಷನೇ ಚೆನ್ನಾಗಿಲ್ಲ ಶುಕ್ರ ಎಲ್ಲೊಂದ್ ಕಡೆ ಡೆಬಿಲಿಟೇಟೆಡ್ ಸ್ಥಿತಿಯಲ್ಲಿದ್ದಾನೆ ಅಂದರೆ ನೀಚ ಸ್ಥಿತಿಯಲ್ಲಿ ಕನ್ಯಾ ರಾಶಿಯಲ್ಲಿದ್ದಾನೆ ಆರನೇ ಮನೆಯಲ್ಲಿದ್ದಾನೆ ಅಥವಾ ಅವನಿಗೆ ಬೇರೆ ಗ್ರಹಗಳ ಬ್ಯಾಡ್ ಇಂಪ್ಯಾಕ್ಟ್ ಇದೆ ಅಂದಾಗ ಕೂಡ ಏನಾಗುತ್ತೆ ಚಾಚಾ ಜಾಜನ್ ಅಕ್ಷರನ ಹೆಸರು ಇಟ್ಕೊಂಡ್ರೆ ಸಾಧಾರಣ ಮಟ್ಟಿಗೆ ಬರಬಾರ್ದಂತೂ ಮಾಡಿಬಿಡ್ತಾರೆ ಒಂದು ಈ ಪರಿಸ್ಥಿತಿ ಇದ್ದೇ ಇರ್ತದೆ ಚಾಚಾ ಜಾಜಾನ ಓಕೆ ಸೊ ನಿಮಗೆ ಗೊತ್ತಾಯ್ತು ಈಗ ಶುಕ್ರನ ಅಕ್ಷರದಲ್ಲಿ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳು ನಿರ್ಮಾಣ ನೋಡಿ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಯಾವುದೇ ಅಕ್ಷರದಲ್ಲಿ ನೀವು ಒಂದು ಹೆಸರನ್ನ ಇಟ್ಕೊಂಡಾಗ ಇರಲಿ ಅದು ಚಂದ್ರನ ಅಕ್ಷರ ಇರ್ಬೋದು ಬುಧ ನಕ್ಷರ ಇರ್ಬೋದು ಕುಜನಕ್ಷರ ಇರ್ಬೋದು ಗುರುವಿನ ಅಕ್ಷರ ಇರ್ಬೋದು ಶನಿ ಅಕ್ಷರ ಇರ್ಬೋದು ಸೊ ಅದು ಅದಕ್ಕೆ ಸಂಬಂಧಪಟ್ಟಂತಹ ಪಾರ್ಟ್ ಯಾವುದಿದೆ ಆ ಪಾರ್ಟಲ್ಲಿ ನಿಮಗೆ ಯಾವ ರೀತಿಯ ಇನ್ಫ್ಲುಯೆನ್ಸ್ ಅನ್ನು ಮಾಡಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿ ಎಷ್ಟೇ ಬಂದರೂ ಕೂಡ ಅದೇನಾಗುತ್ತೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ಈಗ ಚಾಚಾ ಜಾಜನ ಅಕ್ಷರ ಹೆಸರು ಓಕೆನಾ ಈಗ ನಿಮ್ಮ ಮ್ಯಾರಿಡ್ ಲೈಫ್ ಸರಿ ಉಂಟು ಅಂತ ಇಟ್ಕೊಳ್ಳೋಣ ಓಕೆನಾ ಸರ್ ನನ್ನ ಮ್ಯಾರಿಡ್ ಲೈಫ್ ಸರಿ ಇದೆ ಏನೂ ತೊಂದರೆ ಇಲ್ಲ ಆದರೂ ಕೂಡ ಒಳಗಿಂದ ಏನಿರ್ತದೆ ಇನ್ನೇನೋ ಬೇಕು ಮತ್ತೇನೋ ಬೇಕು ಮಗದೇನೋ ಬೇಕು ಏನೋ ಲಗ್ಸುರಿ ಬೇಕು ಇದು ಮತ್ತೆ ಮತ್ತೆ ಪುಟಿದೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗಿಂದ ಆವಾಗ ಏನಾಗುತ್ತೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯಿತು ಈ ಪರಿಸ್ಥಿತಿ ಇರ್ತದೆ ಅಲ್ವಾ ಬಟ್ ನಿಮ್ಮ ಜಾತಕದಲ್ಲಿ ಎಲ್ಲೊಂದು ಕಡೆ ಈ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಓಕೆನಾ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಶುಕ್ರನ ರಾಶಿಗಳು ಯಾವುದೆಲ್ಲ ವೃಷಭ ಮತ್ತು ತುಲಾ ಹಾಗಾದರೆ ವೃಷಭ ಮತ್ತು ತುಲಾ ರಾಶಿ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಮೇ ಬಿ ನಿಮಗೆ ಈ ಒಂದು ಚಾಚಾ ಜಾಚಾನ ಅಕ್ಷರನ ಹೆಸರಿಟ್ಕೊಂಡಾಗ ಅದು ಸಮಸ್ಯೆ ಬಂದರೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ನಿಭಾಯಿಸುವಂತಹ ಕೆಪಬಿಲಿಟಿ ನೋಡಿ ನಿಮ್ಮಲ್ಲಿ ಬರುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಓಕೆನಾ ಅದರ ಜೊತೆಗೆ ಏನಾಗುತ್ತೆ ಯಾರಿಗೆಲ್ಲ ಈ ಹೆಸರನ್ನ ಹೆಸರು ಇದರಲ್ಲಿ ಹೆಸರನ್ನ ಇಟ್ಕೊಂಡಿದ್ದೀರಾ ಅವರಿಗೆ ಲಗ್ನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಇಂಪ್ಯಾಕ್ಟ್ ಅವ್ರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ ಯಾರ್ದಾದ್ರೂ ಮಕರ ಲಗ್ನ ಅಂತ ಇಟ್ಕೊಳ್ಳಿ ಓಕೆನಾ ಮಕರ ಲಗ್ನ ಮೇ ಬಿ ಮಕರ ರಾಶಿ ಕೂಡ ಓಕೆನಾ ಮಕರ ಲಗ್ನ ಅಂತ ಪ್ರಾಮಿನೆಂಟ್ ಚಾಚಾ ಜಾಜನ ಅಕ್ಷರನ ಹೆಸರಿದೆ ಈಗ ಓಕೆನಾ ಮಕರ ಲಗ್ನ ಚಾಚಾ ಜಾಜನ ಅಕ್ಷರದಿಂದ ಹೆಸರಿದೆ ಅಂತ ಇಟ್ಕೊಳ್ಳೋಣ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಬಲ್ಲೆ ನೀವು ಹುಟ್ಟಿದ ಊರಲ್ಲಿ ಇರುವುದೇ ಇಲ್ಲ ಯಾತೋ ವಿದೇಶ ಪ್ರಯಾಣ ಯಾತೋ ಮನೆಯಿಂದ ದೂರ ಹಂಡ್ರೆಡ್ ಪರ್ಸೆಂಟ್ ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ ಅದನ್ನು ಮಕರ ಲಗ್ನ ಜಾತಕ ಚಾಚಾ ಜಾಚನಾಕ್ಷರ್ನ ಹೆಸರು ನಿಮ್ಮ ಊರು ಬಿಟ್ಟು ನೀವು ದೂರ ಹೋಗಬೇಕು ಓಕೆ ಅದು ಯಾವಾಗ ಘಟನೆ ಘಟಿಸದೆ ತರ್ಟಿ ಟು ತರ್ಟಿ ನೈನ್ ಎ ಸೀರೀಸಲ್ಲಿ ನಾನು ಹೋಗುದಿಲ್ಲ ನಾನು ಹೋಗುದಿಲ್ಲ ನಾನು ಹೋಗುದಿಲ್ಲ ಅಂತ ನೀವು ಮನೆ ಬಿಟ್ಟು ಹೋಗಿ ಹೋಗ್ತೀರ ತರ್ಟಿ ಟು ಟು ತರ್ಟಿ ನೈನ್ ಎ ಸೀಸಲ್ಲಿ ಮನೆ ಬಿಟ್ಟು ದೂರ ಹೋಗುವಂಥ ಯೋಗ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಬಾರಿ ಮನೆಯೇ ಚೇಂಜ್ ಆಗುತ್ತೆ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಿ ಮನೆ ಮಾಡ್ತೀರಾ ಕೆಲವರೆಲ್ಲ ವಿದೇಶ ಪ್ರಯಾಣ ಮಾಡ್ತಾರೆ ಯಾರೆಲ್ಲ ಬರವಣಿಗೆಯಲ್ಲಿರ್ತಾರೆ ಅವರು ಒಳ್ಳೆ ರೀತಿಯಲ್ಲಿ ರೈಟರ್ ಆಗ್ತಾರೆ ಕೆಲವರೆಲ್ಲ ಕೆಲವರೆಲ್ಲ ಪೇಪರ್ ವರ್ಕ್ ರಿಲೇಟೆಡ್ ಅವಳು ಆ ಪೇಪರ್ ವರ್ಕ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾರೆ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟ ಕೆಲಸ ಕೆಲಸ ಮಾಡ್ತಾರೆ ಕೆಲವರು ಸ್ಪೀಚ್ ಕೊಡ್ತಾರೆ ಕೆಲವರು ಭಾಷಣ ಮಾಡ್ತಾರೆ ಇನ್ನು ಕೆಲವರಲ್ಲಿ ಏನು ಮಾಡ್ತಾರೆ ಸ್ಟೇಟಸನ್ನು ಹುಡುಕ್ತಾರೆ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸನ್ನು ಹುಡುಕ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಅದರಲ್ಲಿ ಅವ್ರದ್ದೇ ಆದಂತಹ ಕೆಲವು ಏನೆಲ್ಲ ಅವ್ರು ನೋಡ್ಕೊಂಡಿರೋ ಅವ್ರಿಗೆ ಏನು ಬೇಕೋ ಅದನ್ನು ಅದರಲ್ಲಿ ಅಪ್ಲೋಡ್ ಮಾಡಿ ಅದರಿಂದ ಲೈಕನ್ನು ಗಳಿಸ್ಕೊಂಡಿರ್ತಾರೆ ತೋ ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಮಕರ ಲಗ್ನದವರು ಚಾಚಾ ಜಾಜಾ ಅಕ್ಷರನ ಹೆಸರನ್ನ ಇಟ್ಟುಕೊಂಡಾಗ ಅವ್ರಿಗೆ ಆ್ಯಕ್ಚುಲಿ ಅದು ಫೇವರೇಬಲ್ ಹೆಸರು ಪರವಾಗಿಲ್ಲ ಬಟ್ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಮಕರಗ್ನ ಜಾತಕ ಚಾಚಾ ಚಾಚ ನಕ್ಷರದ ಹೆಸರು ನೀವು ಬಹಳ ದೇವಸ್ಥಾನಕ್ಕೆಲ್ಲ ಹೋಗುವಂಥದ್ದು ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂಥದ್ದು ವಿದೇಶ ಪ್ರಯಾಣದ್ದು ಬಂದೇ ಬರುತ್ತೆ ಇದೆಲ್ಲವನ್ನು ಕೂಡ ನೀವು ಫಾಲೋ ಮಾಡ್ತೀರಾ ಬಹಳಷ್ಟು ಡೈವರ್ಟಿ ಆಗ್ತೀರ ಅಂತ ಒಂದು ಇಂಡಿಕೇಷನ್ ಇದೆ ಅದು ಆಧ್ಯಾತ್ಮಲ್ಲಿ ಬಹಳ ಡೆಪ್ಟಲ್ಲಿ ಹೋಗ್ತೀರ ಅಂತ ಒಂದು ಇಂಡಿಕೇಶನ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ ವಿಚಾರಗಳನ್ನೇ ನೀವೇನು ಮಾಡ್ತೀರಾ ಸ್ಪ್ರೆಡ್ ಮಾಡ್ತೀರಾ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ನೋಡಿ ಯಾರಿಗೆಲ್ಲ ನಿಮ್ಮ ನಿಮ್ಮ ಹೆಸರನ್ನೇ ನೋಡ್ಕೊಳ್ಳಿ ಮಕರ ಲಗ್ನದಿಂದ ಮಕರ ಲಗ್ನ ಜಾತಕ ಅಂದಾಗ ಈ ಹೆಸರಿದ್ದಾಗ ಈ ಘಟನೆಗಳು ಹಂಡ್ರೆಡ್ ಪರ್ಸೆಂಟ್ ಬಟ್ ನಿಮಗೆ ಪ್ರಾಬ್ಲಮ್ ಏನಿರ್ತದೆ ನಿಮಗೆ ತಂದೆಯ ಸುಖ ಸುಖದಲ್ಲಿ ವ್ಯತ್ಯಯ ತಂದೆಯಿಂದ ಸುಖ ಸಿಗುವುದಿಲ್ಲ ಇದೊಂದು ವಿಷಯ ಆಯ್ತು ಇನ್ನೊಂದು ವಿಚಾರ ಏನಿರ್ತದೆ ಅಂದರೆ ನಿಮಗೆ ಸಾಲದ 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 ಬಾಧೆ ನಿಮ್ಮನ್ನ ಬಿಡಲ್ಲ ಅಥವಾ ಅನಾರೋಗ್ಯ ಕೂಡ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ವಿಚಾರ ಇರ್ತದೆ ಅಲ್ವಾ ಆನಂತರ ನಿಮಗೆ ಹೈಯರ್ ಎಜುಕೇಶನ್ಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ಬಿಡಲ್ಲ ಇದು ಇನ್ನೊಂದು ಸಮಸ್ಯೆ ಆಗುತ್ತೆ ಆನಂತರ ನೋಡಿ ನಿಮಗೆ ಮದುವೆ ಆಯ್ತು ಅಂದಾಗ ಮಕರ ಲಗ್ನ ಜಾತಕ ಚಾಚಾ ಜಾ ಜನ ಹೆಸರು ಓಕೆನಾ ಮದುವೆ ಆಯ್ತು ಅಂದಾಗ ನಿಮ್ಮ ಪಾರ್ಟ್ನರ್ನ ಒಡ ಹುಟ್ಟಿದವರ ಅವ್ರು ಅನಾರೋಗ್ಯಕರವಂತರಾಗಿರ್ತಾರೆ ಆ ಮನೆಯಲ್ಲಿ ಅಂದರೆ ನಿಮ್ಮ ಮದುವೆ ನಿಮ್ಮ ಇನ್ಲಾಸ್ ಅವರ ಮನೆಯಲ್ಲಿ ಆ ಮದುವೆಗೆ ಸಂಬಂಧಪಟ್ಟ ತೊಂದರೆನ ಅನುಭವಿಸೋರು ಇರ್ತಾರೆ ಸೊ ಇದೆಲ್ಲ ಒಂದು ಪರಿಸ್ಥಿತಿಯನ್ನು ಕೂಡ ನೀವು ಕಣ್ಣಾರೆ ನೋಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಈಗ ನಾನು ಜಸ್ಟ್ ಒಂದು ಲಗ್ನ ಕೇಳಿದ್ದೇನೆ ಲಗ್ನ ಚೇಂಜ್ ಆಗ್ತಾ ಹೋದಾಗೆ ಅದರ ಇಂಪ್ಯಾಕ್ಟ್ ಏನು ನೋಡಿ ಅದು ಬೇರೆ ಬೇರೆ ರೀತಿಯಲ್ಲಿ ಬಲಿಕೆ ಸ್ಟಾರ್ಟ್ ಆಗಿದೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ಲಗ್ನ ಜಾತಕ ಚಾ ಚಾ ಜಾ ಅಕ್ಷರದ ಹೆಸರಿದೆ ಓಕೆನಾ ಸಿಂಹ ಲಗ್ನ ಜಾತಕ ಚಾ ಚಾ ಜನ ಅಕ್ಷರನ ಹೆಸರಿದೆ ಓಕೆನಾ ಇವರು ಕೂಡ ಒಳ್ಳೆ ಡೈವರ್ಟಿ ಅಂತೂ ಆಗ್ತಾರೆ ಆಧ್ಯಾತ್ಮಲ್ಲಿ ಹೋಗ್ತಾರೆ ಬಟ್ ಮದುವೆ ಆದ ನಂತರ ಏನಾಗುತ್ತೆ ಆ ಸಾಧಾರಣ ಮಟ್ಟಿಗೆ ಇವರಿಗೆ ಮದುವೆ ಆದ ನಂತರ ಅದು ಕೂಡ ನಿಮ್ಗೆ ಒಂದು ತರ್ಟಿ ಟು ತರ್ಟಿ ನೈನ್ ಎ ಸಿರೀಸ್ ಅಥವಾ ಫೋರ್ಟಿ ಟು ಫೋರ್ಟಿ ನೈನ್ ಎ ಸಿರಿ ತರ್ಟಿ ಟು ತರ್ಟಿ ನೈನ್ ಭಾಳ ವಿಶೇಷವಾಗಿ ತರ್ಟಿ ಟು ತರ್ಟಿ ನೈನಲ್ಲಿ ಸಾರಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸಲ್ಲೇ ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ ಓಕೆನಾ ಹಾಗೇನಾಗುತ್ತೆ ಗೊತ್ತಾ ಇವರು ಇವರ ಇನ್ ಲಾಸ್ ಯಾರು ಇರ್ತಾರೆ ಅಲ್ವಾ ಈಗ ಮೇಲ್ ಜಾತಕ ಫೀಮೇಲ್ ಜಾ ಎರಡು ಕೂಡ ಇರ್ಬೋದು ಫೀಮೇಲ್ ಜಾತಕ ಇಟ್ಕೊಳ್ಳಿ ಫೀಮೇಲ್ ಜಾತಕ ಇವರು ಇನ್ ಲಾಸ್ ಯಾರು ಅವರನ್ನು ಡ್ರಾಪ್ ಮಾಡ್ತಾರಂತೊಂಡು ಅವರ ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ ಅದು ಗಂಡನ ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ ಗಂಡನ ಜೊತೆ ಇರಲಿಕ್ಕೆ ಇಷ್ಟಪಡಲ್ಲ ಅದೇನೋ ಒಂದು ಏನೋ ಒಂದು ಪ್ರಾಬ್ಲಮ್ ಆಗಿ ಅವ್ರು ಏನು ಮಾಡ್ತಾರೆ ಐಸೋಲೇಷನ್ ಇದು ಬೇಡ ನನಗೆ ತುಂಬ ತೊಂದರೆ ಉಂಟು ಮದುವೆ ಜೀವನ ಆಗಲ್ಲ ಈ ಪರಿಸ್ಥಿತಿಗೆ ಅವರು ಒಳಗಾಗ್ತಾರೆ ಆ ನಂತರ ಏನಾಗುತ್ತೆ ಟೋಟಲಿ ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಬೆಡ್ರೂಮ್ ಲೈಫೇ ಇರುವುದಿಲ್ಲ ಅಂತಲೇ ಒಂದು ಇಂಡಿಕೇಷನ್ ಇದೆ ಆಗೋದಿಲ್ಲ ಐಸೋಲೇಷನ್ಗೆ ಹೊಟ್ಟು ಹೋಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಬಟ್ ಇವ್ರು ಯಾವಾಗ ತುಂಬಾ ಒಂದು ಆಧ್ಯಾತ್ಮಲ್ಲಿ ಹೋಗ್ತಾರೆ ಆವಾಗ ಇವರ ಜೀವನದ ಒಂದು ಪ್ರಾಬ್ಲಮ್ ಏನು ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗುರುವಿನ ಆರಾಧನೆ ಗುರು ಜೊತೆಗೆ ಇರುವಂಥದ್ದು ಸೊ ಈ ರೀತಿಯಾಗಿ ಮಾಡ್ಕೊಂಡಾಗ ಮೇ ಬಿ ಇವರಿಗೆ ಸಂಬಂಧ ತೊಂದರೆಗಳು ನಿವಾರಣೆ ಆಗ್ತವೆ ಇಲ್ಲಾಂದ್ರೆ ಏನಾಗುತ್ತೆ ಇವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಇವರ ಒಡ ಹುಟ್ಟಿದವರು ಇವರ ಒಡ ಹುಟ್ಟಿದವ್ರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಡ ಹುಟ್ಟಿದವರ ಮ್ಯಾರೀಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಪಾಪ ಎಲ್ಲವನ್ನು ಕೂಡ ಕಣ್ಣಾರೆ ನೋಡಬೇಕಾದಂತಹ ಅನಿವಾರ್ಯತೆ ಇವರು ಪಾಲಿಗಂತೂ ಅಂತೂ ಬಂದೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಅಂತೂ ಇದ್ದೇ ಇರುತ್ತೆ ಓಕೆನಾ ಬಟ್ ಈ ಸಂದರ್ಭದಲ್ಲಿ ಅವರ ಒಡ ಹುಟ್ಟಿದವರಿಗೆ ಕೆಲಸ ಸಿಗುವಂಥ ಯೋಗ ಭಾಗ್ಯ ಅಂತೂ ಇದ್ದೇ ಇರ್ತದೆ ಅದು ವಿಷಯ ಬೇರೆ ಬಟ್ ಏನೇ ಆದರೂ ಕೂಡ ಮ್ಯಾರಿಡ್ ಲೈಫಲ್ಲಿ ಮಾತ್ರ ಸುಖ ಅಂತೂ ಇರುವುದಿಲ್ಲ ಅದು ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಕೆಲವೊಂದು ಬಾರಿ ಮೋಸ ಕೂಡ ಆಗಿರುತ್ತದೆ ಸಿಂಹ ಲಗ್ನದವರಿಗೆ ಸಂಬಂಧಪಟ್ಟದ್ದು ಇದನ್ನು ನಾವೆಲ್ಲ ಸ್ಟಡಿ ಮಾಡಿ ಓಕೆನಾ ಓಕೆನಾಥ ಈಗ ಗೊತ್ತಾಯಿತು ನಿಮಗೆ ಬೇರೆ ಬೇರೆ ಲಗ್ನ ಬಂದಾಗ ಇಂಪ್ಯಾಕ್ಟ್ ಏನಿರ್ತದೆ ಬೇರೆ ಬೇರೆ ರೀತಿ ಇಂಪ್ಯಾಕ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ವಿಶೇಷವಾಗಿರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಹೆಸರಿಡಬೇಕಾದ್ರೆ ಅದಕ್ಕೆ ಕೆಲವೆಲ್ಲ ಸೂತ್ರಗಳಿವೆ ಕೆಲವೆಲ್ಲ ನಿಯಮಗಳಿವೆ ಏನು ಹೆಸರನ್ನ ಇಟ್ಕೊಳ್ಬೋದು ಈಗ ನಾನು ವಿಜಯರಾಜನ ಇಟ್ಕೊಂಡಿದ್ದೇನೆ ಅಂದಾಗ ಆ ವಿಜಯರಾಜನ ಹೆಸರು ಯಾಕೆ ಬಂತು ಯಾಕೆ ಬೇರೆ ಹೆಸರು ಇಟ್ಕೊಳ್ಳಿಕ್ಕೆ ಆಗಲಿಲ್ಲ ಯಾಕೆ ಅದೇ ಹೆಸರು ಬಂದಾಗ ನಾನು ನಿಮ್ಮ ಮುಂದೆ ಇಲ್ಲಿ ಕೂತಿದ್ದೇನೆ ಅಲ್ವಾ ಅದಕ್ಕೆಲ್ಲ ಕಾರಣ ಕಾರಣ ಇರ್ತದೆ ಜಾತಕವನ್ನು ಸ್ಟಡಿ ಮಾಡಿದಾಗ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಶುಕ್ರನ ಹೆಸರನ್ನ ಇಟ್ಕೊಂಡಾಗ ಯಾವ ರೀತಿ ಇಂಪ್ಯಾಕ್ಟ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ನಾನು ಹೇಳ್ತೀನಿ ಏನಂದರೆ ಶುಕ್ರನ ಹೆಸರನ್ನ ಯಾರೆಲ್ಲ ಇಟ್ಕೊಂಡಿರ್ತಾರೆ ಆದಷ್ಟು ದೇವಿ ದೇವಸ್ಥಾನಕ್ಕೆ ಅದಷ್ಟು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಆ ಶುಕ್ರವ್ರದ್ದು ಸ್ವಲ್ಪ ಪವಿತ್ರವಾಗಿ ಇಟ್ಕೊಳ್ಳಿ ಪ್ರಯತ್ನ ಮಾಡಿ ನಿಮ್ಮ ಪಾರ್ಟ್ನರ್ ಜೊತೆಗೆ ಒಳ್ಳೆ ಬಿಹೇವಿಯರ್ ಅನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಹೇಗೆ ಬೇಕಾದ್ರೂ ಇರಲಿ ಅವ್ರು ಏನ್ ಬೇಕಾದ್ರೂ ಇರಲಿ ಬಟ್ ನಿಮ್ಗೆ ಪಾರ್ಟ್ನರೇ ಅಲ್ವಾ ಯಾಕಂದ್ರೆ ನಮ್ಮ ಹಿಂದೂಸಮ್ ಅಲ್ಲಿ ಬೇರೆ ಚಾಯ್ಸೇ ಓಕೆ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಲ್ವಾ ನಿಮ್ಮಲ್ಲಿ ಏನು ಏನಿಲ್ಲ ನೀವು ನೀವೇ ಕಾಂಪ್ರಮೈಸ್ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅವಾಗ ಏನಾಗ್ತದೆ ಲೈಫಲ್ಲಿ ಅದೇನು ನಿಮಗೆ ತೊಂದರೆಗಳು ಬರಬೇಕಾದ್ರೂ ದೂರ ಆಗುವುದೇ ಅಲ್ಲದೆ ಶುಕ್ರನ ಒಂದು ಮೇಜರ್ ಇಂಪ್ಯಾಕ್ಟ್ ಏನಿರ್ತದೆ ಲಕ್ಸುರಿ ಫ್ಲೆಕ್ಸಿಬಿಲಿಟಿ ಆನಂತರ ಕಂಫರ್ಟೆಬಿಲಿಟಿ ಅಲ್ವಾ ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಲಕ್ಸುರಿಯನ್ನು ದಯಪಾಲಿಸ್ತಾನೆ ಹಾಗಾದ್ರೆ ಲಕ್ಸುರಿಯನ್ನು ದಯಪಾಲಿಸಬೇಕಾದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಏನುಂಟು ಅದನ್ನು ಆದರೂ ಪರವಾಗಿಲ್ಲ ನೀವು ಅದನ್ನ ಮೇಂಟೈನ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದೆ ಸೊ ಇದನ್ನ ಮಾಡಿ ನೋಡಿ ಅಂತ ಹೇಳಿದೆ ನೋಡಿ ಯಾರಲ್ಲ ಚಾಚಾ ಚಾ ಜನ ಅಕ್ಷರ ಹೆಸರು ಇಟ್ಕೊಳ್ತಾರೆ ಅವರಿಗೆಲ್ಲ ಬಹಳ ಫೇವರಬಲ್ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಮೂವ್ ಆಗೋಣ ನಾವು ನೋಡಿ ಇದು ನಾನು ಸಾಧಾರಣ ಮಟ್ಟಿಗೆ ನಿಮಗೆ ಪ್ರಿಡಿಕ್ಷನ್ ಹೇಳಿರುವಂಥದ್ದು ಇದರಲ್ಲಿ ಎಷ್ಟು ಬೇಕಾದರೂ ಪ್ರಿಡಿಕ್ಷನ್ ಮಾಡ್ತಾ ಮಾಡ್ತಾ ಭಾವದ್ ಭಾವ್ ಪ್ರಿಕ್ಷನ್ ಏನಿದೆ ಇದೆಯಲ್ಲ ಎಷ್ಟು ಬೇಕಾದರೂ ಮಾಡ್ತಾ 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 ನಾವು ಹೋಗ್ಬೋದು ಏನು ತೊಂದರೆ ಆಗೋಲ್ಲ ಬಹಳ ಬಹಳ ಫೇವರಬಲ್ ಅಂತ ಆಗಿ ಆಗುತ್ತೆ ರೈಟ್ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ ಮೇಡ ಶನಿ ಅಕ್ಷರದಲ್ಲಿ ಹೆಸರುಗಳು ರೈಟ್ ತಾನೆ ಶನಿ ಅಕ್ಷರಗಳು ಯಾವುದೆಲ್ಲ ಪ ಫ ಬ ಬಾ ಮ ಓಕೆನಾ ತೊ ನ್ಯಾಚುರಲ್ ಆಗಿ ಏನಾಗುತ್ತೆ ಶನಿ ಅಕ್ಷರಲ್ಲಿ ಹೆಸರು ಅದನ್ನ ಅದನ್ನು ಹೇಳಿಕೊಡ್ತೇನೆ ನಿಮಗೆ ನೋಡಿ ಶನಿ ಅಕ್ಷರಗಳು ಪ ಫ ಬ ಬಾ ಮ ಅಂದ್ರೆ ಪಿ ಎಫ್ ಬಿ ಎಂ ಓಕೆನಾ ಪಿ ಎಫ್ ಬಿ ಎಂ ಓಕೆನಾ ಈಗ ಮನೋಜ್ ಅಂತ ಹೆಸರು ಇಟ್ಕೊಂಡಾಗ ಅದು ಶನಿ ಅಕ್ಷರ ರಿಲೇಟೆಡ್ ಬಂತು ಪದ್ಮನಾಭ ಅಂತ ಹೆಸರು ಇಟ್ಕೊಂಡಾಗ ಶನಿಯ ರಿಲೇಟೆಡ್ ಬಂತು ಫಾರೂಕ್ ಅಂತ ಹೆಸರು ಇಟ್ಕೊಂಡಾಗ ಶನಿಯ ರಿಲೇಟೆಡ್ ಬಂತು ಅಲ್ವಾ ಪಿ ಎಫ್ ಮತ್ತು ಭಾಸ್ಕರ್ ಅಂತ ಹೆಸರು ಇಟ್ಕೊಂಡಾಗ ಶನಿಯ ರಿಲೇಟೆಡ್ ಬಂದು ಆನ್ ಹೀಗೇನೆ ಅಲ್ವಾ ಅದು ಇದೆಲ್ಲ ಶನಿ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಅಲ್ವಾ ನಿಮೆರಲೋಜಿಯಲ್ಲಿ ಪಿ ಅಕ್ಷರಲ್ಲಿ ಹೆಸರು ಇಡುವುದಂದ್ರೆ ಅವ್ರಿಗೆ ನಡುಕ ಸ್ಟಾರ್ಟ್ ಆಗಿದೆ ಪಿ ಅಕ್ಷರಲ್ಲಿ ಹೆಸರು ಬೇಡ ಅದು ತುಂಬ ತೊಂದರೆ ಆಗುತ್ತೆ ಹಾಗೆ ಆಗುತ್ತೆ ಓಕೆ ನಿಜನೇ ಇರ್ಬೋದು ನಾನಿಲ್ಲ ಅಂತ ಹೇಳಲ್ಲ ಓಕೆನಾ ಬಟ್ ಯಾವಾಗ ನೋಡಿ ಶನಿಯಾರು ಶನಿ ಬಂದು ಕರ್ಮಕಾರಕ ಹಾಗಾದರೆ ನೀವು ಪಾಫಾ ಬಾಪಾ ಅಕ್ಷರದ ಹೆಸರಿಟ್ಕೊಂಡಾಗ ಮೇಜರಾದ ಇಂಪ್ಯಾಕ್ಟ್ ನಿಮ್ಮ ಕರ್ಮಸ್ಥಾನದ ಮೇಲೆ ಓಕೆನಾ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ನಿಮಗೆ ಇಲ್ಲ ಅಂತ ಅಂತಾಯ್ತಿ ಓಕೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದೆಲ್ಲೋ ಒಂದು ಕಡೆ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ಸರ್ ನಾನು ಸ ನನ್ನ ಕಾರ್ಯಕ್ಷೇತ್ರ ಚೆನ್ನಾಗಿದೆ ನಾನು ಬಿಸ್ನೆಸ್ ಮಾಡ್ತೇನೆ ನನಗೆ ಅಧಿಕಾರ ಇದೆ ನನಗೆ ಸ್ಯಾಲ್ರಿ ಬರುತ್ತೆ ಆದರೂ ಇನ್ನೇನೋ ಬೇಕು ಎನ್ನುವಂತಹ ಒಂದು ಹಂಬಲ ಒಳಗಿಂದ ಪುಟ್ಟಿದೇಳ್ತಾ ಇರ್ತದೆ ಯಾವಾಗಲೂ ಅದು ಮಾಡಬೇಕು ಇದು ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಷ್ಟು ದುಡ್ಡು ಇಷ್ಟು ಏನೋ ಒಂದು ಬರ್ತಾನೆ ಇರ್ತದೆ ಯಾಕಂದರೆ ಅದು ನಿಮಗೆ ಪರಿ ಪೂರ್ಣ ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಬಿಡಲ್ಲ ನಿಮ್ಮಲ್ಲಿ ಯಾರೆಲ್ಲ ಶನಿ ಅಕ್ಷರ ಹೆಸರಿಕೊಂಡಿದೀರ ಪಾಪ ಬಾಬಾಮ ಓಕೆನಾ ಶನಿ ಆಗಿತ್ತು ನಿಮ್ಮ ಒಂದು ಲೈಫ್ ಅನ್ನು ನೋಡಿ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರ ಚೆನ್ನಾಗಿದ್ರು ಕೂಡ ಏನು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮಗೆ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಹೋಗಿ ಗೊತ್ತಾಯ್ತು ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಗುರುಜಿ ನಮಸ್ತೆ ನಿಶಾನ್ ಗುರುಜಿ ಯಾರು

ನೋಡಿದೇನೆ ಗುರುಜಿ ಅದು ಲೇಟ್ ಆಗ್ತಾ ಉಂಟು ಗುರುಜಿ ಹಾ 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 ಅದರ ಬಗ್ಗೆ ಕೇಳಿಕಿತ್ತು ಗುರುಜಿ ಓಕೆ ಅದು ಹೆಂದಗಡೆ ಯಾರು ನಿಮಗೆ ಬ್ಯಾಕ್กราউন্ড ಸೌಂಡ್ ಕೊಡ್ತಾ ಇರುವುದು ಯಾರಿಲ್ಲ ಗುರುಜಿ ಯಾರಿಲ್ಲ ನಮ್ಮ ಇದ್ದಾರೆ ಅಲ್ಲಿ ಯಾರಿಲ್ಲ ಅಂತ ಅವ್ರು ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ಹಿಂದಿಗಡೆಯಿಂದ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದಾರೆ ಇಲ್ಲ ಕೊಡ್ತಾ ಇದ್ದಾರೆ ತಾನೆ ತೊ ಅವ್ ಅವ್ರ ಹೇಳಿ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ತೋ ವಿದೇಶಕ್ಕೆ ಖಂಡಿತ ಹೋಗುವಂಥ ಯೋಗ ಭಾಗ್ಯ ಜಾತಕದಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಏನು ತೊಂದರೆ ಇಲ್ಲ ಅದು ಯಾವಾಗ ಆಗುತ್ತಿಗೆ ಇಪ್ಪತ್ತೇಳು ಅಲ್ವಾ ರನ್ನಿಂಗ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಯೋಗ ಇದೆ ಅಲ್ವಾ ಇಪ್ಪತ್ತೆಂಟು ಟ್ವೆಂಟಿ ಏಯ್ಟ್ ಬರಬೇಕು ನಿಮಗೆ ಟ್ವೆಂಟಿ ಏಯ್ಟ್ ಬಂದಾಗ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ ಟ್ವೆಂಟಿ ಏಯ್ಟ್ ಮತ್ತು ಟ್ವೆಂಟಿ ನೈನಲ್ಲಿ ವಿದೇಶ ಪ್ರಯಾಣ ನಿಮಗೆ ಓಕೆನಾ ತುಂಬ ಚೆನ್ನಾಗಿರುತ್ತೆ ನಾನೇ ನಾನೇನು ಹೇಳ್ತೀನಿ ಗೊತ್ತಾ ನಿಶಾಂತ್ ಅವರು ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ ನನಗೆ ಗೊತ್ತಾ ಆ ವಿದೇಶಕ್ಕೆ ಹೋಗ್ಲಿಕ್ಕೆ ಈ ಈಗ ನೀವು ಪ್ರಯತ್ನ ಮಾಡಿದ್ರೆ ಬಹಳ ಕಷ್ಟಕರವಾಗಿ ಹೋಗುವಂತ ಯೋಗ ಬಟ್ ನಿಮ್ಗೆ ತರ್ಟಿಯ ನಂತರ ಅಂದ್ರೆ ಮೂವತ್ತು ಬರಬೇಕು ಮೂವತ್ತು ಬಂದ ನಂತರ ಬಹಳ ಈಸಿಯಾಗಿ ಹೋಗುವ ಯೋಗ ನಾನು ಹೇಳ್ತೀನಿ ಮೂವತ್ತರವರೆಗೆ ಕಾಯಿರಿ ಅಂತ ಅಲ್ವಾ ಅಥವಾ ಒಂದು ವೇಳೆ ಅದಕ್ಕಿಂತ ಮುಂಚೆನೆ ನೀವು ವಿದೇಶ ಪ್ರಯಾಣ ಮಾಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವುದು ಮೂವತ್ತರ ನಂತರ ಅದಕ್ಕಿಂತ ಮುಂಚೆ ಸಿಗುದಿಲ್ಲ ಅಂತಲೇ ಇಂಡಿಕೇಶನ್ ಉಂಟು ಸರ್ ಆ ಚಾಯ್ಸ್ ನಿಮ್ಗೆ ಬಿಟ್ಟಿರುವಂತದ್ದು ನೀವು ಅದನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗದು ವರ್ಕ್ ಆಗಿ ಸ್ಟಾರ್ಟ್ ಆಗಿದೆ ನಿಶಾ ಹೆಸರು ನಿಶಾನ್ ಅಂತಲೇ ಕರೀತಾರೆ ನಿಮ್ಮನ್ನ ಹೌದು ನಿಶಾನ್ ಮೀನಿಂಗ್ ಏನುಂಟು ಅದಕ್ಕೆ ನಿಶಾನ್ಗೆ ಗೊತ್ತಿಲ್ಲ ಓಕೆ ಪರವಾಗಿಲ್ಲ ಬಿಡಿ ಎಜುಕೇಶನ್ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಇಂಡಿಕೇಶನ್ ಉಂಟಲ್ವಾ ಡಬಲ್ ಡಿಗ್ರಿ ಮಾಡಿದಿರಾ ನೀವು ಡಬಲ್ ಡಿಗ್ರಿ ಮಾಡಬೇಕಲ್ವಾ ಡಬಲ್ ಡಿಗ್ರಿಗೆ ಪ್ರಯತ್ನ ಮಾಡಿ ಓಕೆನಾ ಡಬಲ್ ಡಿಗ್ರಿ ಮಾಡಿದ್ರೆ ಈ ಜಾತಕ ಬಹಳ 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 ಫೇವರಬಲ್ ಆಗುತ್ತೆ ರೈಟ್ ಓಕೆನಾ ತುಂಬಾ ಚೆನ್ನಾಗಿರ್ತದೆ ಲೈಫ್ ತುಂಬಾನೇ ಚೆನ್ನಾಗಿರ್ತದೆ ವಿದೇಶಕ್ಕೆ ಹೋದ್ರೆ ಇನ್ನಷ್ಟು ಚೆನ್ನಾಗಿರ್ತದೆ ನಿಮ್ಗೆ ಯಾವಾಗ ನಿಮ್ಮ ಭಾಗ್ಯೋದಯ ನಿಮಗೆ ಮದುವೆಯಾಗಿ ಮಕ್ಕಳಾಗ್ಬೇಕು ಸರ್ ಆ ನಂತರ ನಿಮ್ಮ ಭಾಗ್ಯೋದಯ ಅಲ್ಲಿವರೆಗೆ ಒಂದು ಲೆವೆಲಲ್ಲಿ ಅಲ್ಲಿ ಹೋಗ್ತಾ ಇರ್ತದೆ ಏನು ತೊಂದರೆ ಇಲ್ಲ ಇದಕ್ಕೇನು ಏನಿಲ್ಲ ಒಳ್ಳೆ ಜಾತಕ ಪರವಾಗಿಲ್ಲ ಈಗ ಟ್ವೆಂಟಿ ಸೆವೆನ್ ರನ್ನಿಂಗ್ ಆಗುದರಿಂದ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಂದ್ರೆ ಇಂಡಿಕೇಶನ್ ಉಂಟು ಹೆಲ್ತ್ ಅನ್ನ ನೋಡ್ಕೊಳ್ಳಿ ಅಂತ ಇಂಡಿಕೇಶನ್ ಉಂಟು ಸರ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಒಂದು ವೇಳೆ ವಿದೇಶಕ್ಕೆ ಹೋಗ್ತೀರಿ ಅಲ್ಲಿ ಮೆಡಿಕಲ್ ಮಾಡ್ಲಿಕ್ಕೆ ಹೇಳ್ತಾರೆ ಮೇ ಬಿ ನಿಮ್ಮ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಬಂದು ಮೆಡಿಕಲ್ ಫೇಲ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಓಕೆನಾ ಅದರ ಬಗ್ಗೆ ಗಮನ ಕೊಡಿ ಸರ್ ಬೇರೆ ಏನ್ ಮಾಡ್ಬೇಕಂದಿಲ್ಲ ಸುಮ್ಮನೆ ಬಿಡಿ ಒಳ್ಳೆದಾಗುತ್ತೆ ಬುಧ ದೇಶ ನಡೀತಾ ಉಂಟು ಬುದನ್ನಲ್ಲಿ ಗ್ರೋತ್ ಅಂತ ಕೊಟ್ಟೆ ಅಂತ ಇಂಡಿಕೇಶನ್ ಇದೆ ಒಳ್ಳೆ ರಿಸಲ್ಟ್ ಬರುತ್ತೆ ಒಳ್ಳೇದಲ್ಲ ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಶಾನ್ ಅವರು ಓಕೆನಾನ್ ಎಸ್ ಓಕೆ ಯಾರೆಲ್ಲ ಪಾಪ ಬಾಬಾಮ ಓಕೆನಾ ಶನಿ ಆಕ್ಸಲ್ ಹೆಸರು ಇಟ್ಕೊಂಡಿದ್ದಾರೆ ಸೊ ನಿಮ್ಮನ್ನ ನೀವೇ ನೋಡ್ಕೊಳ್ಳಿ ಅವಾಗ ಏನಾಗುತ್ತೆ ನಿಮ್ಮನ್ನ ನೀವೇ ನೋಡಿಕೊಂಡಾಗ ಮೇ ಬಿ ನಿಮಗೆ ಆ ಒಂದು ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರ ಬಹಳಷ್ಟು ಇನ್ಫ್ಲುಯೆನ್ಸ್ ಕ್ರಿಯೇಟ್ ಮಾಡುತ್ತೆ ಸರ್ ಎಲ್ಲ ಉಂಟು ಸರ್ ಆದರೂ ಕೂಡ ಅದೇನೂ ಬೇಕು ಇನ್ನೇನೋ ಮಾಡಬೇಕು ಅವ್ರು ಹಾಗೆ ಮಾಡ್ತಾ ಇದ್ದಾರೆ ನಾವು ಹಾಗೆ ಮಾಡಬೇಕು ಇವ್ರು ಹೀಗೆ ಮಾಡಿ ಹೀಗೆ ಅಲ್ವಾ ಇದರಲ್ಲಿ ಹೋಗಿ 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 ನೀವು ಸೋತೋಗಿಬಿಡ್ತೀರ ಇಂಡಿಕೇಶನ್ ಅರ್ಥ ಆಯ್ತಾ ಇದ್ದರಲ್ಲಿ ತೃಪ್ತಿ ಪಡಬೇಕಾಗಿರೋದು ಅತಿ ಅಗತ್ಯ ಬಹಳ ಮೆಹನತ್ ಮಾಡಬೇಕಾಗುತ್ತೆ ಬಹಳ ಶ್ರಮ ಪಡಬೇಕಾಗುತ್ತೆ ಲೈಫಲ್ಲಿ ಕಷ್ಟ ಕೊಟ್ಟೆ ಕೊಡ್ತಾನೆ ಅಷ್ಟು ಸುಲಭ ಅಂತ ಅಲ್ಲ ಬಟ್ ನೀವೇನು ಮಾತಾಡ್ತೀರಾ ಯಾರ ಜೊತೆ ಮಾತಾಡ್ತೀರಾ ಯಾವ ರೀತಿ ಮಾತಾಡ್ತೀರಾ ಯಾವ ರೀತಿ ಬಿಹೇವಿಯರನ್ನು ಇಟ್ಟುಕೊಂಡಿದ್ದೀರಾ ಆನಂತರ ನಿಮಗಿಂತ ಸಣ್ಣವರ ಜೊತೆಗೆ ಯಾವ ರೀತಿ ಬಿಹೇವ್ ಮಾಡ್ತೀರಾ ಅಥವಾ ನೀವು ಒಂದು ವೇಳೆ ನಿಮಗಿಂತ ಕೆಳವರ್ಗದವ್ರ ಜೊತೆಗೆ ಅಥವಾ ನಿಮ್ಮ ಕೆಲಸದವ್ರ ಯಾವ ರೀತಿ ಬಿಹೇವ್ ಮಾಡ್ತೀರಾ ಇದರ ಮೇಲಿಂದ ಡಿಪೆಂಡ್ ಆಗುತ್ತೆ ಶನಿ ನಿಮಗೆ ಯಾವ ರೀತಿಯಾದ ಫಲ ಕೊಡಬೇಕು ಅಂತ ಓಕೆ ಗೊತ್ತಾಯಿತು ಇನ್ನೇನು ರಿಸಲ್ಟ್ ಇರ್ತದೆ ನ್ಯಾಚುರಲ್ ನ್ಯಾಚುರಲ್ ಆಗಿ ಹೇಳಬೇಕಾದ್ರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಇಂಡಿಕೇಶನ್ ಇದೆ ಮ್ಯಾರಿಡ್ ಲೈಫ್ ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಆ್ಯಕ್ಚುಲಿ ಒಳ್ಳೆ ರೀತಿಯಲ್ಲಿ ಇರುತ್ತೆ ಮ್ಯಾರಿಡ್ ಲೈಫ್ ಏನು ತೊಂದರೆ ಇಲ್ಲ ಬಟ್ ಅಲ್ಲಿ ಬಹಳ ಪೇಷನ್ಸ್ ಅನ್ನು ಒಂದು ಅನಿವಾರ್ಯತೆ ಉಂಟು ಕೆಲವೊಂದು ಬಾರಿ ಮ್ಯಾರೇಜ್ ಆಗುವಾಗ ಡಿಲೇ ಆಗುತ್ತೆ ಕೆಲವರಿಗೆ ತರ್ಟಿ ಫೋರ್ ತರ್ಟಿ ಫೈವ್ ಅಲ್ಲಿ ಮ್ಯಾರೇಜ್ ಆಗುತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಮ್ಯಾರೇಜ್ ಆದ ನಂತರ ನಪುಂಸಕತೆ ಬರುತ್ತೆ ಇಂಡಿಕೇಶನ್ ಇರುತ್ತೆ ಓಕೆನಾ ಇದು ಬಹಳ ಹೈಲೈಟ್ ಆಗಿ ನೋಡ್ಕೊಳ್ಬೇಕಾದ ನಪುಂಸಕತೆ ಬರುತ್ತೆ ಮ್ಯಾರೇಜ್ ಮ್ಯಾರೇಜ್ ಅನ್ನೂ ಚೆನ್ನಾಗಿದೆ ಬಟ್ ಎಲ್ಲ ಕಡೆ ನಪುಂಸಕತೆ ಇದೆ ಯಾಕೋ ಬೆಡ್ರೂಮ್ ಲೈಫೆಲ್ಲ ಸರಿ ಇಲ್ಲ ದೈಹಿಕ ಸಂಪರ್ಕಗಳು ಸರಿ ಇಲ್ಲ ಮಗ ಮಗು ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಒಂದು ಮಗು ಮಗು ಆಗಿದೆ ನೆಕ್ಸ್ಟ್ ಆಗ್ಲಿಕ್ಕೆ ಬಿಡ್ತಾನೆ ಇಲ್ಲ ಸೊ ಈ ಎಲ್ಲ ಪರಿಸ್ಥಿತಿಯನ್ನು ಪಾಪ ಬಾಬಾ ಮಾಕ್ಷರದವರು ಎದುರಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಆ ನಂತರ ಏನಾಗುತ್ತೆ ನಿಮ್ಮ ತಂದೆಗೆ ಇನ್ಕಮ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ತಂದೆಗೆ ಇನ್ಕಮ್ ಇರುವುದಿಲ್ಲ ತಂದೆ ಬಹಳಷ್ಟು ಸಫರ್ ಆಗ್ತಾರೆ ನಾನು ಇಷ್ಟು ಜಾತಕ ಸ್ಟಡಿ ಮಾಡಿದ್ದೇನೆ ಪಾಪ ಬಾಬಾ ಮಾಕ್ಷರದ್ದು ಸೊ ಅವರ ತಂದೆ ಬಹಳ ಸಫರ್ ಆಗಿರುವುದನ್ನು ನೋಡಿದ್ದೇನೆ ಅದು ಕೂಡ ಇನ್ಕಮ್ ಇಲ್ಲದೆ ಅಂದರೆ ಅವ್ರಿಗೆ ಆದಾಯ ಇಲ್ಲದೆ ಸಫರ್ ಆಗಿರುತ್ತೆ ಆದಾಯ ಇಲ್ಲದೆ ತೊಂದರೆಗೊಳಗಾಗಿರುವಂತ ನಾನು ನೋಡಿದ್ದೇನೆ ಬಹಳಷ್ಟು ಜಾತಗಳಲ್ಲಿ ಅಪ್ಲೈ ಮಾಡಿ ಎಕ್ಸಾಕ್ಟ್ ಆಗಿ ಅದು ಕೆಲಸ ಮಾಡ್ತಾ ಉಂಟು ತಾಯಿಗೆ ಅನಾರೋಗ್ಯ ಓಕೆ ತಾಯಿ ತಾಯಿಗೆ ಅನಾರೋಗ್ಯ ಯಾವಾಗಲೂ ಬಾರಿ ಬಾರಿಗೂ ಕಾಡ್ತಾನೆ ಇರ್ತದೆ ಕೆಲವೊಂದು ಬಾರಿ ತಾಯಿಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಸಾಧ್ಯತೆಗಳು ಕೂಡ ಇರ್ತದೆ ಪಾಪಾ ಬಾಬಾ ಮಾಕ್ಷರದಿಂದ ಯಾರೆಲ್ಲ ಹೆಸರು ಇಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಓಕೆನಾ ಆ ಮನೆ ವಿಚಾರಗಳು ಮನೆ ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹೊಸ ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಯಾರೆ ಕಾರ್ಯಕ್ರಮ ನೋಡ್ತಾ ಇದ್ರ ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಅಲ್ಲಿರ್ಬೋದು ಡೈರೆಕ್ಟ್ ಟಿ ಇರ್ಬೋದು ಯಾರು ನೋಡ್ತಾ ಇದ್ದಾರೆ ಕೂಡ ಪಿ ಎಫ್ ಬಿ ಎಮ್ ಅಂದ್ರೆ ಪಾಪ ಬಾಬಾ ಮಕ್ಷನ ಹೆಸರು ಇಟ್ಕೊಂಡು ನೋಡ್ತಾ ಇರ್ತೀರಲ್ಲ ಹಾಗಾದ್ರೆ ನೋಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಈ ಇಂಪ್ಯಾಕ್ಟ್ ಏನಿದೆ ಅಂತ ರೈಟ್ ಈಗ ಒಂದು ವೇಳೆ ಸರ್ ನಂದು ಬಾಬಾ ಮಾಕ್ಷರದ ಹೆಸರಿದೆ ಸರ್ ಬಟ್ ನನಗೆ ಅಂಥದ್ದು ಏನು ಇಲ್ಲ ಸರ್ ಅಂದಾಗ ಅಥವಾ ಜಾತಕ ನೋಡ್ಕೊಳ್ಳಿ ಅದರಲ್ಲಿ ಎಲ್ಲೊಂದು ಕಡೆ ಶನಿಯ ಮೇಲೆ ಗುರುವಿನ ದೃಷ್ಟಿ ಅಥವಾ ಶನಿಯ ರಾಶಿಗಳು ಯಾವುದೆಲ್ಲ ಮಕರ ಮತ್ತು ಕುಂಭ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಏನೋ ಬಂದಿರುತ್ತೆ ಅದಕ್ಕೋಸ್ಕರ ನಿಮಗೆ ಅಲ್ಲಿ ಏನು ಸಮಸ್ಯೆ ಬರಬೇಕು ಅದು ಬರುವುದಿಲ್ಲ ಅಥವಾ ಎಲ್ಲೊಂದು ಕಡೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾನೆ ಅಂತ ಇಂಡಿಕೇಶನ್ ಬಹಳ ಅದೃಷ್ಟವಂತರಿಗೆ ಅದು ಸಿಗುವಂಥದ್ದೇ ಹೊರತು ಎಲ್ಲರಿಗೂ ಸಿಗುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಆನಂತರ ಇನ್ನೇನಾಗುತ್ತೆ ಅಂದರೆ ಯಾರೆಲ್ಲ ಪಾಪ ಬಾಬಾ ಮಾಕ್ಸರ್ನ ಹೆಸರನ್ನು ಇಟ್ಕೊಂಡಿರ್ತಾರೆ ಅವರ ಜಾತಕದಲ್ಲಿ ಶನಿ ಮಹಾರಾಜ ಎಲ್ಲಿದ್ದಾನೆ ಅದು ಬಹಳ ದೊಡ್ಡ ಮಟ್ಟಿಗೆ ಇನ್ ಇನ್ಫ್ಲುಯೆನ್ಸನ್ನು ಕ್ರಿಯೇಟ್ ಮಾಡ್ತದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಪಾಪ ಬಾಬಾ ಮಾಕ್ಷರನ ಹೆಸರು ಯಾವುದೇ ಲಗ್ನ ಯಾವುದೇ ರಾಶಿ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ದ್ವಿತೀಯದಲ್ಲಿ ಹಾಗಾದ್ರೆ ನಿಮಗೆ ಯಾವತ್ತಿದ್ರೂ ಕೂಡ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಏನು ಅದು ಕಾಡ್ತಾನೆ ಇರುತ್ತೆ ನಿಮ್ಮನ್ನ ದುಡ್ಡಿನ ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಕ್ಕೆ ಬಿಡುವುದಿಲ್ಲ ಆತ ಅಥವಾ ಶನಿ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಏನಿದು ಮನೆ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರ ವಾಹನದ ವಿಚಾರ ಸುಖದ ವಿಚಾರ ನ ವಿಚಾರ ಇದೇ ಚಿಂತೆಗಳು ನಿಮ್ಮನ್ನ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತವೆ ಯಾಕಂದ್ರೆ ಹೆಸರನ್ನ ಅದೇ ಇಟ್ಕೊಂಡಿದ್ದೀರಾ ಅದು ಇನ್ಫ್ಲಯೆನ್ಸ್ ಅನ್ನು ಮಾಡಿಯೇ ಮಾಡ್ತದೆ ಅದೇ ರೀತಿ ಸೆವೆಂತ್ ಹೌಸ್ ಅಲ್ಲಿ ಶನಿ ಶನಿ ಇದ್ದಾನೆ ಪಾಪ ಬಾಬಾ ಮಾಕ್ಸರ್ನ ಹೆಸರು ಇಟ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅದೇ ರೀತಿ ಹತ್ತನೇ ಮನೆಯಲ್ಲಿ ಶನಿ ಇದ್ದಾನೆ ಪಾಪ ಬಾಬಾ ಮಾಕ್ಸರ್ನ ಹೆಸರನ್ನ ಇಟ್ಕೊಂಡಿದ್ರೆ ಅವಾಗ ಏನಾಯ್ತು ನಿಮ್ಮ ಪ್ರೊಫೆಷನ್ ಏನಿದೆ ತೊಂದರೆಗೊಳಗಾಗುತ್ತೆ ನೋಡಿ ಚೆನ್ನಾಗೇ ಇರ್ಬೋದು ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಕೊಡಲಿಕ್ಕೆ ಬಿಡೋದಿಲ್ಲ ಇದು ಪಾಪ ಬಾಬಾ ಮಾಕ್ಸರ್ಲೆ ಹೆಸರಿಟ್ಕೊಂಡವರ ಒಂದಷ್ಟು ಭವಿಷ್ಯ ಈಗ ಇದು ಲಗ್ನ ಚೇಂಜ್ ಆದಾಗ ಏನಾಗುತ್ತೆ ಇದರಲ್ಲಿ ಪ್ರಿಡಿಕ್ಷನ್ ಕೂಡ ಏನಾಗುತ್ತೆ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ವೃಷಭ ಲಗ್ನದ ಜಾತಕ ಒಂದು ಎಕ್ಸಾಂಪಲ್ ವೃಷಭ ಲಗ್ನ ಜಾತಕ ಮೇ ಬಿ ವೃಷಭ ರಾಶಿ ಜಾತಕ ಕೂಡ ಓಕೆನಾ ಸೊ ಇವ್ರಿಗೆ ಪಾಪ ಬಾಬಮ್ಮ ಅಕ್ಷರ ಹೆಸರನ್ನ ಇಟ್ಕೊಂಡ್ರು ಓಕೆನಾ ಪಾಪ ನಾನು ಹೇಳ್ತೀನಿ ನಿಮ್ಮ ಮ್ಯಾರಿಡ್ ಒಂದು ಹಂಡ್ರೆಡ್ ಪರ್ಸೆಂಟ್ ಡಿಸ್ಟರ್ಬೆನ್ಸ್ ಆಯಿತು ಅಷ್ಟೇ ಅಲ್ಲ ಮ್ಯಾರಿಡ್ ಲೈಫ್ ಸರಿಯಾಗಿದ್ದರೂ ಕೂಡ ನಿಮ್ಮ ಪಾರ್ಟ್ನರಿಗೆ ಅನಾರೋಗ್ಯ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಕಾಡುತ್ತೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಖುದ್ದು ನಿಮಗೆ ಅನಾರೋಗ್ಯ ಕಾಡುತ್ತೆ ಕೆಲವೊಂದು ಬಾರಿ ನೋಡ್ಕೊಳ್ಬೇಕಾಗುತ್ತೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ನೀವು ಅನುಭವಿಸ್ತೀರಿ ಅಂತ ಮತ್ತೊಂದು ಇದೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತಾ ಹಾಗಾದ್ರೆ ಹೆಸರಿಟ್ಕೊಳ್ಳುವಾಗ ಎಷ್ಟೆಲ್ಲ ನಾವು ಆ ವಿಷಯಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ತಾನೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಅಲ್ವಾ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಈಗ ವೃಶ್ಚಿಕ ಲಗ್ನದ ಜಾತಕ ಫಾಫಾ ಬಾಬಾ ಮಾಕ್ಷನ ಹೆಸರು ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ತೋ ವೃಶ್ಚಿಕ ಲಗ್ನ ಜಾತಕ ವೃಶ್ಚಿಕ ರಾಶಿಯ ಜಾತಕ ಮೇ ಬಿ ಪಾಫಾ ಬಾಬಾ ಮಾಕ್ಷರನ ಹೆಸರಿದೆ ತೋ ನೀವು ಯಾತೋ ವಿದೇಶಕ್ಕೆ ಹೋಗಿ ನೆಲೆಸಿ ಅಂತ ಹೇಳ್ತೇನೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರ್ತದೆ ಒಂದು ವೇಳೆ ಇಲ್ಲಿದ್ರೆ ನಿಮ್ಗೆ ಏನಾಗುತ್ತೆ ಮ್ಯಾರಿಡ್ ಅಂತ ಹೋಯ್ತು ಬಾರಿ ಬಾರಿಗೂ ಹಾಸ್ಪಿಟಲೈಸ್ ಆಗೋದು ಬಾರಿ ಬಾರಿಗೂ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗೋದು ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದು ವೃಶ್ಚಿಕ ಲಗ್ನಕ್ಕೂ ಕ್ರಿಯೇಟ್ ಆಗುತ್ತೆ ಆ ನಂತರ ತುಲಾ ಲಗ್ನಕ್ಕೂ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ತುಲಾ ಲಗ್ನದ ಜಾತಕ ಓಕೆನಾ ತುಲಾ ಲಗ್ನ ಜಾತಕ ಪಾಫಾ ಬಾಬಾ ಮಾಕ್ಷರ ಹೆಸರಿಟ್ಕೊಂಡಿದ್ದೀರಾ ಇಟ್ಕೊಂಡಿದ್ದೀರಾ ಈಗ ನೋಡಿ ಬಾರಿ ಬಾರಿಗೂ ಹಾಸ್ಪಿಟಲ್ಗೆ ಹೋಗ್ಬೇಕು ಅಲ್ವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೂ ಅನಾರೋಗ್ಯ ನಿಮ್ಮ ತಂದೆಯ ಪ್ರಾಪರ್ಟಿ ಏನುಂಟು ಅದರಲ್ಲಿ ಡಿಸ್ಪ್ಯೂಟ್ ತಂದೆಯ ಪ್ರಾಪರ್ಟಿ ಸರಿ ಬರ್ ಬರಲಿಕ್ಕೆ ಬಿಡ್ತಾಯಿಲ್ಲ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಕಾರ್ಯಕ್ಷೇತ್ರ ಪ್ರಾಬ್ಲಮೆಟಿಕ್ ರೈಟ್ ತಾನೇ ಸೊ ಇದೆಲ್ಲವನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಯಾಕೆ ಲಗ್ನ ಚೇಂಜ್ ಆದಾಗ ಪ್ರೆಡಿಕ್ಷನ್ ಟೋಟಲಿ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಇದೆ ಬಟ್ ನಾನು ನಾರ್ಮಲ್ ಪ್ರೆಡಿಕ್ಷನ್ ಏನು ಮಾಡಿ ತೋರಿಸೇನೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇನೇ ಇರುತ್ತೆ ಅಲ್ವಾ ಒಂದು ವೇಳೆ ಪ್ರೆಡಿಕ್ಷನಲ್ಲಿ ವೇರಿಯೇಷನ್ ಉಂಟು ಅಂತಾದಾಗ ಶನಿಯ ಮೇಲೆ ಗುರುವಿನ ದೃಷ್ಟಿ ಶನಿಯ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಥವಾ ಅಲ್ಲಿ ಇನ್ನೇನಿರ್ತದೆ ಅಂದರೆ ನಿಮ್ಮ ಲಗ್ನನೇ ಚೇಂಜ್ ಆಗಿರುತ್ತೆ ಸೊ ನಿಮ್ಗೆ ಏನೇ ಲ್ಲಿ ಈ ಪರಿಸ್ಥಿತಿ ಕೆಲವರಿಗೆಲ್ಲ ಏನಾಗಿದೆ ಎರಡು ಹೆಸರು ಇರ್ತದೆ ಮನೆಯಲ್ಲಿ ಒಂದು ಹೆಸರು ಕರೀಲಿಕ್ಕೆ ಒಂದು ಹೆಸರು ಆ ಹೆಸರು ಕರೀತಾರೆ ಈ ಹೆಸರು ಅವಾಗ ಈ ಪ್ರಿಡಿಕ್ಷನ್ ವೇರಿಯೇಷನ್ ಬಲ್ಲಿಗೆ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಎರಡೂ ಹೆಸರಿನ ಇಂಪ್ಯಾಕ್ಟ್ ಏನುಂಟು ನಿಮ್ಮ ಪಾಲಿಗೆ ಬಲಿಗೆ ಶುರು ಆಗುತ್ತೆ ಅಥವಾ ಇದು ವಿಚಾರ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಿಮ್ಮ ಹೆಸರೇನಿದೆ ಅಲ್ವಾ ನಿಮ್ಮ ಹೆಸರೇ ನಿಮ್ಮನ್ನು ಪ್ರೊಸೀಡ್ ಮಾಡ್ಕೊಂಡು ಹೋಗುವಂಥದ್ದು ನಿಮ್ಮ ಹೆಸರೇ ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಇದು ಬಹಳ ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಯಾರು ಅರ್ಥ ಮಾಡ್ಕೊಳ್ತಾರೆ ಲೈಫನ್ನೇ ಗೆದ್ದು ಬಿಡ್ತಾರೆ ಅಲ್ವಾ ಅದಕ್ಕೋಸ್ಕರ ಹೇಳ್ತೀನಿ ಈಗ ನಿಮುರಾಲಜಿ ಪ್ರಕಾರ ಹೆಸರನ್ನ ಚೇಂಜ್ ಮಾಡ್ಕೊಳ್ತೀರಾ ನಾನು ಇಲ್ಲ ಅಂತ ಹೇಳಿ ಲ್ಲ ನೀವು ಮಾಡಿ ಪರವಾಗಿಲ್ಲ ಬಟ್ ಏನು ಅದರಲ್ಲಿ ಒಂದು ವೀಕ್ನೆಸ್ ಏನು ಅಂದರೆ ನಾನು ನ್ಯೂರಲೊಜಿಸ್ಟ್ ಯಾರನ್ನು ದೂರ್ತಾ ಇಲ್ಲ ಅಥವಾ ಅವರ ವಿದ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ ನ್ಯೂಮರಲಜಿ ನಾನು ಮಾಡ್ತೇನೆ ಅದ್ರ ವಿಷಯನೇ ಅಲ್ಲ ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೀವು ಹೆಸರನ್ನ ಕರೆಕ್ಷನ್ ಮಾಡಿ ಕೊಡ್ತೀರಲ್ವಾ ತೊ ಎಲ್ಲ ಹೆಸರನ್ನ ನಂಬರ್ ಒನ್ ಬರುವ ಹಾಗೆ ನಂಬರ್ ಫೈವ್ ಬರುವ ಹಾಗೆ ನಂಬರ್ ಸಿಕ್ಸ್ ಹಾಗೆ ಮಾಡಿಕೊಡ್ತೀರಾ ಇಸ್ ಅ ಮಚ್ ಬೆಟರ್ ಅಂತ ಹೇಳ್ಬೋದು ಬಟ್ ಅಲ್ಪಾಬೇಡ್ಸ್ ಬೆಡ್ಸ್ ಏನಿಡ್ತೀರಲ್ವಾ ಇದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ ಅಲ್ಪ ಅನ್ನು ಇಡುವಾಗ ಬಹಳ ಜಾಗೃತರಾಗಿರಬೇಕಾಗುತ್ತೆ ಜಾತಕದ ಸಹಾಯವನ್ನು ಪಡೆಯದೆ ಅಲ್ಪ ಇಟ್ಕೊಡ್ತೀರಲ್ವಾ ಅನ್ನು ಇದು ದೊಡ್ಡ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ನಿಮಗೆ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೆಲವೊಂದು ಬಾರಿ ಏನಾಗುತ್ತೆ ನಿಮರಾಲಜಿ ಪ್ರಕಾರ ಹೆಸರನ್ನ ಸೆಟ್ ಮಾಡಿದ್ರೆ ಈಗ ಆದರೂ ಕೂಡ ನಿಮಗೆ ಲೈಫಲ್ಲಿ ಎಲ್ಲ ಒಂದ್ ಕಡೆ ತೊಂದರೆ ಆಗ್ತಾ ಉಂಟು ಅಲ್ವಾ ತೊಂದರೆ ಆಗ್ತಾ ಉಂಟು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ತುಲಾ ಲಗ್ನದ ಜಾತಕ ಪಾಪಾಬಾಬಾಮ ಅಕ್ಷರದಿಂದ ಹೆಸರು ಬಂತು ಅಂತ ಅಲ್ಫಾಬೇಟ್ಸ್ ಪಾಪ ಬಾಬಾಮ ಅಂದ್ರೆ ಪಿ ಎಫ್ ಬಿ ಎಂ ಅಲ್ಪಬೇಟ್ಸ್ ಅನ್ನು ಇಟ್ಕೊಂಡು ನೀವು ಹೆಸರನ್ನ ಚಾಯ್ಸ್ ಮಾಡಿ ಕೊಟ್ಟ್ರಿ ಅಂತ ಇಟ್ಕೊಂಡು ಅಥವಾ ಕರೆಕ್ಷನ್ ಮಾಡಿ ಕೊಟ್ರಿ ಅಂತ ಹೇಳೋಣ ಅದು ನಂಬರ್ ಫೈವ್ ನಂಬರ್ ಒನ್ ನಂಬರ್ ಸಿಕ್ಸ್ ಬರವಾಗಿ ಇಟ್ಕೊಂಡ್ರಿ ಅಂತ ಹೇಳ್ತೋಣ ಪರವಾಗಿಲ್ಲ ಬಟ್ ಅಲ್ಫಾಬೇಟ್ಸ್ ಏನಿದೆ ಪಾಪ ಬಾಬಾ ರೈಟ್ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಓಕೆನಾ ನಿಮ್ಮ ಹೆಸರು ಕೆಲಸನೇ ಮಾಡಲ್ಲ ಯಾಕಂದ್ರೆ ನೀವು ಯಾವಾಗ ಜಾತಕದ ಸಹಾಯವನ್ನು ಪಡ್ಕೊಳ್ಳದೇನೆ ಅಲ್ಪ ಬೆಡ್ಸನ್ನು ಚಾಯ್ಸ್ ಮಾಡ್ತೀರಾ ದೊಡ್ಡ ಮೂರ್ಖತನ ಆಗುತ್ತೆ ಅದು ಕೂಡ ಅದಕ್ಕೇನೆ ಹೇಳ್ತೀನಿ ನಾನು ಯಾರೆಲ್ಲ ನಿಮರಜಿ ಪ್ರಕಾರ ಹೆಸರನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಈಗ ಒಂದು ನೂರು ಮಂದಿ ಚೇಂಜ್ ಮಾಡಿಕೊಂಡ್ರೆ ಅದರಲ್ಲಿ ಹತ್ತು ಮಂದಿಗೆ ರಿಸಲ್ಟ್ ಬರದೆ ತೊಂಬತ್ತು ಮಂದಿ ಫೇಲ್ಯೂರ್ ಆಗ್ತಾರೆ ಯಾಕೆ ಯಾಕಂದ್ರೆ ಆ ನ್ಯೂರಲಜಿ ಸಿಸ್ಟಮ್ ಎಲ್ಲ ಓಕೆ ನೀವು ಅವರ ಡೇಟ್ ಆಫ್ ಬರ್ತಿಗೆ ಮತ್ತೆ ಅವರ ಒಂದು ಡೆಸ್ಟಿನಿ ನಂಬರ್ ಆ ಹೆಸರನ್ನ ನೀವು ಬಟ್ಟೆ ಬಿಟ್ಟಿದ್ದೀರಾ ಅದನ್ನ ಮ್ಯಾಚ್ ಮಾಡಿದೀರಾ ಸಿಂಕ್ ಮಾಡಿದೀರ ಎಲ್ಲ ಓಕೆ ಬಟ್ ನೀವು ಅಲ್ಪ ಜಾತಕದಲ್ಲಿ ನೋಡ್ಕೊಂಡಿಲ್ಲ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಉಂಟು ಓಕೆನಾ ನೋಡಿ ಈ ಟೆಕ್ನಿಕ್ ಯಾರಿಗೂ ಗೊತ್ತಿಲ್ಲ ಆಯ್ತಾ ನೀವು ಈಗ ನಾನು ಹೆಸರಿನ ಬಗ್ಗೆ ಏನು ಪ್ರಿಡಿಕ್ಷನ್ ಮಾಡಿದ್ದೇನೆ ನೀವು ಯಾವುದೇ ಯೂಟ್ಯೂಬಲ್ಲಿ ಅಲ್ಲಿ ಹೋಗಿ ನೋಡಿ ಯಾವುದೇ ಪುಸ್ತಕದಲ್ಲಿ ಹುಡುಕಿ ನೋಡಿ ಯಾವುದೇ ಗುರುಗಳ ಹತ್ರ ಯಾರಿಗು ಈ ಟೆಕ್ನಿಕ್ ಗೊತ್ತಿಲ್ಲ ಅಂತ ಹೇಳ್ತೇನೆ ಬಹಳ ರೀಸರ್ಚ್ ಮಾಡಿ ಈ ಟೆಕ್ನಿಕ್ ಅನ್ನು ಇಟ್ಕೊಂಡಿರುವಂಥದ್ದು ಹೆಸರಿನ ಬಗ್ಗೆ ಉಲ್ಲೇಖ ಇದೆ ಅದು ನಿಮಗೆ ಪರಾಶರ ಹೋರಾಶಾಸ್ತ್ರ ಎರಡನೇ ಪಾರ್ಟ್ ಅಲ್ಲಿ ಹೆಸರಿನ ಬಗ್ಗೆ ಹೇಳಿದ್ದಾರೆ ಪರಾಶರ ಮುನಿ ಆ ಹೆಸರನ್ನ ಹೇಗೆ ಇಟ್ಕೊಳ್ಬೇಕು ಯಾವ ಪ್ಲಾನೆಟ್ಸ್ನ ಹೆಸರು ಏನಿದೆ ಅಂತ ಅದರಲ್ಲಿ ಕೊಟ್ಟಿದ್ದಾರೆ ಅದನ್ನು ಇಟ್ಕೊಂಡು ಇಷ್ಟೆಲ್ಲ ಇದರಲ್ಲಿ ನಾವು ಏನು ಮಾಡಿದ್ದೇವೆ ಇದನ್ನು ರಿಸರ್ಚ್ ಮಾಡಿ ಅದು ಹೇಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ರಿಸರ್ಚ್ ಮಾಡಿಯೇ ಇದನ್ನು ಇದನ್ನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಬರೀ ಹೆಸರನ್ನ ಏನಾಗುತ್ತೆ ಪ್ರಿಡಿಕ್ಷನ್ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಹೀಗೇನೆ ಆಗುತ್ತೆ ಈ ರೀತಿಯಾದ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆ ವಿದಿನ್ ಒಂದು ಮೂರು ಸೆಕೆಂಡ್ನ ಒಳಗಡೆ ಓಕೆನಾ ಇದು ನಮ್ಮ ಥಿಯರಿ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಯಾರೆಲ್ಲ ನ್ಯೂಮರಲಜಿ ಮಾಡ್ತಾರೆ ಅವರು ನಮ್ಮ ಥಿಯರಿಯನ್ನು ಏನಾದರೂ ಅವ್ರು ಬಿಟ್ಟರೆ ನಮ್ಮ ಥಿಯರಿಯನ್ನು ಅವರು ಅಡಾಪ್ಟ್ ಮಾಡ್ಕೊಂಡು ಬಿಟ್ಟರೆ ಅವರು ನಿಮೆರಲೋಜಿಯಲ್ಲಿ ಎಲ್ಲರಿಗೂ ಕೂಡ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯತೆ ಉಂಟು ಹಂಡ್ರೆಡ್ ಪರ್ಸೆಂಟ್ ಅದು ಎಲ್ಲರಿಗೂ ರಿಸಲ್ಟನ್ನು ಕೊಡ್ಬೋದು ಅವರು ಬರುವವರು ಯಾರು ಫೇಲ್ಯೂರೇ ಆಗಲಿಕ್ಕಿಲ್ಲ ಆ ರೀತಿಯಾಗಿ ಇದು ಕೆಲಸ ಮಾಡಿದೆ ನಮ್ಮ ಥಿಯರಿ ನಮ್ಮ ಒಂದು ಜಾತಕದಲ್ಲಿರುವಂತಹ ಪ್ಲಾನೆಟನ್ನು ನೋಡಿಕೊಂಡು ನೀವು ಅಲ್ಪ ಅಲ್ಲಿ ಚಾಯ್ಸ್ ಮಾಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ಅದು ಆಚೆ ಈಚೆ ಆಗಲಿಕ್ಕಿಲ್ಲ ಅವ್ರ ಲೈಫಲ್ಲಿ ಅದೇನು ಕಷ್ಟಪಡ್ತಾ ಇದ್ದಾರೆ ಕಷ್ಟದಿಂದ ಹೊರಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಬೋದಾಯಿತು ಅಂತ ಇಟ್ಕೊಳ್ತೀನಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಓಕೆನಾ ಈಗ ಈಗ ಏನ್ ಮಾಡೋಣ ಸ್ವಲ್ಪ ಮದುವೆ ಬಗ್ಗೆ ಮಾತಾಡಬೋಣ ಇನ್ನು ಯಾವ ಅಕ್ಷರ ಬಾಕಿ ಉಳಿದಿದೆ ನಮಗೆ ರಾಹುನ ಅಕ್ಷರ ಮಾತ್ರ ಅದ್ರ ಬಗ್ಗೆ ಖಂಡಿತ ಮಾತಾಡ್ತೇನೆ ಆನಂತರ ಇನ್ನು ಎರಡು ಸಾವಿರದ ಇಪ್ಪತ್ನಾಕು ಬರ್ತಾ ಉಂಟು ಯಾವ ಯಾವ ರಾಶಿ ಲಗ್ನದವರಿಗೆ ಯಾವ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಇನ್ನೇನು ಸ್ವಲ್ಪ ದಿನ ಕಳೆದ ಒಂದು ಎರಡು ಮೂರು ದಿನದಲ್ಲಿ ಗುರು ಮಹಾರಾಜ ಈಗ ವಕ್ರಿಯಾಗಿದ್ದಾನೆ ಮತ್ತೆ ಮಾರ್ಗಿ ಆಗ್ತಾನೆ ಸೊ ಆ ಇಂಪ್ಯಾಕ್ಟ್ ಏನ್ ಕೊಡ್ತಾನೆ ಆತ ಮುಂದಿನ ವರ್ಷ ನಿಮ್ಗೆ ಹೇಗಿರ್ತದೆ ಯಾವ ರೀತಿ ಇಂಪ್ಯಾಕ್ಟ್ ಆಗದೆ ಮುಂದಿನ ವರ್ಷ ನಡೆಯುವಂತ ಮಹತ್ತರವಾದ ಘಟನೆಗಳು ಏನಿರ್ತವೆ ಈಗ ಕೊರೋನಾ ಕೊರೋನಾ ಅಂತ ಎಲ್ಲಾ ಕಡೆ ಇದೆಯಲ್ವಾ ಅರ್ಥ ಮಾಡ್ಕೊಳ್ಳಿ ಕೊರೋನಾ ಏನೀಗ ಬರ್ತಾ ಉಂಟು ಅಥವಾ ಹಾಗೆ ಉಂಟು ಹೀಗೆ ಉಂಟು ಅವ್ರು ಹೋದ್ರು ಇವ್ರು ಹೋದ್ರು ಅದು ಜೆ ಎನ್ ಯು ಅಂತ ಅದಂತ ಇದೆ ಎಲ್ಲ ಬರ್ತಾ ಉಂಟು ಓಕೆನಾ ನಾನು ಹೇಳಿದ್ದೀನಂದ್ರೆ ನಿಮಗೊಂದು ಐ ಐಡಿಯಾ ಹೇಳ್ಕೊಳ್ತೇನೆ ನನಗೆ ಗೊತ್ತಾಗ ನಿಮ್ಮ ಟಿ ವಿ ಅಲ್ಲಿ ಬರ್ತಲ್ಲ ಕೊರೋನಾ ಕೊರೋನಾ ದಯವಿಟ್ಟು ಟಿವಿ ಕ್ಲೋಸ್ ಮಾಡಿ ಅಂತೇಳಿ ಓಕೆನಾ ಅದನ್ನು ನೋಡ್ಲಿಕ್ಕೆ ಹೋಗ್ಬೇಡಿ ಫಿನಿಶ್ ಅಲ್ಲಿ ಓಕೆನಾ ಪೇಪರಲ್ಲಿ ಬರುತ್ತೆ ಅಲ್ಲೋ ಪೇಪರಲ್ಲಿ ಬರುತ್ತೆ ಆ ಪೇಪರನ್ನು ದಯವಿಟ್ಟು ಆ ಪೇಪರನ್ನು ಹರಿದು ಒಂದು ಕಡೆಯಲ್ಲಿ ಹಾಕಿ ಅಂತ ಹೇಳಿದೆ ಓಕೆನಾ ಆ ಪೇಪರನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ ಹೊರಗಡೆ ಹಾಕಿ ಅಂತ ಹೇಳ್ತಾರೆ ಆ ಕೊರೋನಾಗೆ ಸಂಬಂಧಪಟ್ಟಂತ ಓಕೆನಾ ಒಂದು ವಿಚಾರ ಗೊತ್ತಾಯ್ತು ಈಗ ಕೊರೋನದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಇದಾಯಿತು ಯಾಕಂದರೆ ಕೊರೋನಾ ಹೆಚ್ಚಾಗುವುದು ಹೇಗೆ ಗೊತ್ತಾ ನಿಮ್ಮ ಟಿ ವಿಯಲ್ಲಿ ಬರ್ತಾ ಇರ್ತಾರಲ್ಲ ಕೊರೋನಾ 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 ಬಾ 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 ಅಥವಾ ಇದರಿಂದ ಕೊರೋನಾ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದೊಂದು ವಿಚಾರ ಇನ್ನು ನಾವೇನು ಕಂಡುಕೊಂಡಿದ್ದೇವೆ ಅಂದಾಗ ಈಗ ಏನು ಕೊರೋನಾ ಅಥವಾ ಜೆ ಎನ್ ಅದೇನು ಜೆ ಎನ್ ಒನ್ ಅಂತ ಏನೋ ಒಂದು ಬಂದಿದೆ ಅದೆಲ್ಲ ವೈರಸ್ ಅದು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟನ್ನು ಕೊಡೋದಿಲ್ಲ ಅಂತ ಬಂದಿದೆ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತಹ ತೊಂದರೆಗಳು ಆಗೋದಿಲ್ಲ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಬಟ್ ಪ್ರಿಕಾಷನ್ ತೊಗೊಳ್ಬೋದು ನೀವು ನೀವು ಏನು ಅದೆಲ್ಲ ಸ್ಯಾನಿಟೈಸರಿನ ಹಾಕ್ಕೊಳ್ಳೋದು ಮಾಸ್ಕ್ ಹಾಕ್ಕೊಳ್ಳೋದು ಪ್ರಿಕಾಷನ್ ತಗೊಳ್ಳಿ ನೀವು ನಾನು ಬೇಡ ಅಂತ ಹೇಳಲ್ಲ ಬಹಳ ಫೇವರಬಲ್ ಆಗುತ್ತೆ ಪ್ರಿಕಾಷನ್ ತಗೊಳ್ಳೋದು ಎಲ್ಲರಿಗೂ ಕೂಡ ಬೇಕಾಗುತ್ತೆ ಅಷ್ಟಂತೂ ಮಾಡಿ ಬಟ್ ನಮಗೆ ಬಂದಂತಹ ಯಾಕಂದ್ರೆ ನಾವು ಮುಂಚೆ ಕೂಡ ಕೊರೋನಾ ಬಂದಾಗ ಪ್ರಿಡಿಕ್ಷನ್ ಮಾಡಿದ್ದೇವೆ ಆನಂತರ ಇನ್ನೊಂದು ವೈರಸ್ ಬಂತು ಅದರ ಬಗ್ಗೆ ಕೂಡ ಪ್ರಿಡಿಕ್ಷನ್ ಅದೆಲ್ಲ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿರುವಂತದ್ದು ಅದೇ ರೀತಿ ಈಗ ಕೂಡ ನಾನು ಹೇಳ್ತಾ ಇದ್ದೇನೆ ಏನೀಗ ಈ ಒಂದು ವೈರಸ್ ಹೊಸ ತಳಿ ಏನು ಬಂದಿದೆ ಅಥವಾ ಕೊರೋನಾನೇ ಏನು ಬಂದಿದೆ ಅದು ದೊಡ್ಡ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಅಂತ ಇಂಡಿಕೇಶನ್ ಇಲ್ಲ ಸಾಧಾರಣ ಮಟ್ಟಿಗೆ ಒಂದು ಬೆಳಿಗಿನ ಚಾ ಕುಡಿದು ಹೋಗುತ್ತಲ್ಲೂ ಅಷ್ಟೇ ಅಷ್ಟರಲ್ಲಿ ಆಗಿ ಹೋಗುತ್ತೆ ಅಂತ ಇಂಡಿಕೇಶನ್ ಇದೆ ಹೆದರುವಂಥ ಅವಶ್ಯಕತೆ ಇಲ್ಲ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ ಮತ್ತೆ ಕೇರ್ಲೆಸ್ ಕೂಡ ಬೇಕಾಗಿತ್ತು ಇಲ್ಲ ಅಂತ ಹೇಳ್ತೇನೆ ಎಲ್ಲೋ ಗುಂಪಿನಲ್ಲಿ ಹೋಗುವಾಗ ಮಾಸ್ಕ್ ಎಲ್ಲ ಹಾಕೊಂಡೇ ಹೋಗುವುದು ಅತ್ಯುತ್ತಮವಾದ ಒಂದು ವಿಧಾನ ಅಂತ ಹೇಳ್ತೇನೆ ಸೊ ತುಂಬಾ ತುಂಬಾ ಚೆನ್ನಾಗಿ ಫೇವರಬಲ್ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಇದು ಬಟ್ ಸಮಯ ಮೀರ್ತಾಡಿ ಏನು ಮಾಡೋಕ್ಕಾಗಲ್ಲ ಖಂಡಿತ ನಾಳಿನ ದಿನ ವಾಸ್ತು ಬಗ್ಗೆ ಕೂಡ ಮಾತಾಡ್ತೇನೆ ಅದರ ಜೊತೆಗೆ ಅಕ್ಷರಗಳ ಬಗ್ಗೆ ಆನಂತರ ಮುಂದಿನ ವರ್ಷ ಅಲ್ಲ ಮುಂದಿನ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನು ಘಟನೆಗಳು ಘಟಿಸುತ್ತವೆ ಏನಾಗುತ್ತೆ ದೇಶ ವಿದೇಶದಲ್ಲಿ ಏನಾಗ್ಬೋದು ಅಥವಾ ಪರ್ಸನಾಗಿ ನಿಮ್ಮ ಜಾತಕಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ಬೋದು ಸೊ ನಾಳೆಯಿಂದ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ತುಂಬ ಚೆನ್ನಾಗಿರ್ತದೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಈಗ ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಗಳಿಗೆ ಮುಗಿಸಿದ್ದೇನೆ ವೀಕ್ಷಕರೇ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ